ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ನಮ್ ಕರ್ನಾಟಕ ರಿಲೇಟೆಡ್ ಇದೆ. ಏನ್ ಹೇಳ್ತಿದ್ರು ಅಂದ್ರೆ, ವೈ ಹ್ಯಾಸ್ ಸುಪ್ರೀಂ ಕೋರ್ಟ್ ರಿಲ್ಯಾಕ್ಸ್ಡ್ ಬ್ಯಾನ್ ಆನ್ ಐರನ್ ಓರ್ ಮೈನಿಂಗ್ ಇನ್ ಕರ್ನಾಟಕ? ಯಾಕೆ ಸುಪ್ರೀಂ ಕೋರ್ಟ್ ಅವರು ಈ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಕಬ್ಬಿನ ಅದಿರನ್ನ ಏನ್ ತೆಗಿತಾರಲ್ಲ ಮೈನಿಂಗ್ ಮೂಲಕ, ಅದನ್ನ ಯಾಕೆ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆ ಬ್ಯಾನ್ ಅನ್ನ ಯಾಕೆ ತೆಗೆದು ಹಾಕಿದ್ದಾರೆ ಅಂತ ಕೇಳಿದರೆ, ವೈ ಡಿಡ್ ದ ಕೋರ್ಟ್ ಗೋ ಬ್ಯಾಕ್ ಇಟ್ಸ್ ಓನ್ ಆರ್ಡರ್, ವಾಟ್ ಡಸ್ ದಿಸ್ ಮೀನ್ ಫಾರ್ ಮೈನಿಂಗ್ ಆಪರೇಷನ್ ಇನ್ ದ ಸ್ಟೇಟ್? ಯಾಕೆ ಕೋರ್ಟ್ ಅದರದೇ ಆದಂತಹ ನಿರ್ಧಾರವನ್ನ ಚೇಂಜ್ ಮಾಡಿತು, ಜೊತೆಗೆ ಇದರಿಂದ ಮೈನಿಂಗ್ ಆಪರೇಷನ್ಸ್ ಏನಾಗುತ್ತೆ ಎಸ್ಪೆಷಲಿ ಕರ್ನಾಟಕ ರಾಜ್ಯದಲ್ಲಿ ಅಂತ ಅವರು ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, 26th August 2022 ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಅನ್ನ ಕೊಡುತ್ತೆ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂದ್ರೆ ಸೀಲಿಂಗ್ ಲಿಮಿಟ್ ಅನ್ನ ಜಾಸ್ತಿ ಮಾಡುತ್ತೆ. ಇಲ್ಲಿ ನೋಡ್ರಿ, ಸೀಲಿಂಗ್ ಲಿಮಿಟ್ ಅಂದ್ರೆ ಒಂದು ಏರಿಯಾದಲ್ಲಿ ಇಷ್ಟೇ ನೀವು ಕಬ್ಬಿಣದ ಅದಿರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಗಣಿಗಾರಿಕೆ ಮಾಡ್ಬೇಕಂತ ಇರುತ್ತೆ, ಅದನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಮಾಡ್ತಾರೆ. ಸೊ ಇವಾಗ ಬಳ್ಳಾರಿಯಿಂದ ಮುಂಚೆ ಎಷ್ಟಿತ್ತಪ್ಪ ಅಂದ್ರೆ ಪ್ರತಿ ವರ್ಷಕ್ಕೆ ನೀವು 28 million ಮೆಟ್ರಿಕ್ ಟನ್ ಅನ್ನು ಮಾತ್ರ ತೆಗಿಬೇಕಂತಿತ್ತು, ಅದನ್ನ ಈಗ ಏನ್ ಮಾಡಿದ್ರೆ ಅಂದ್ರೆ 35 million ಮೆಟ್ರಿಕ್ ಟನ್ ಗೆ ಏರಿಸಿದ್ದಾರೆ. ಜೊತೆಗೆ ಚಿತ್ರದುರ್ಗ ಮತ್ತೆ ತುಮಕೂರು ಡಿಸ್ಟಿಕ್ ಇಂದ ಏನ್ ಮಾಡಿದಾರಪ್ಪ ಅಂದ್ರೆ 7 million ಮೆಟ್ರಿಕ್ ಟನ್ ಇದ್ದಿದ್ದನ್ನ 15 million ಮೆಟ್ರಿಕ್ ಟನ್ ವರೆಗೂ ಏರಿಸಿದ್ದಾರೆ. ಜೊತೆಗೆ ನೋಡ್ರಿ, ಇಲ್ಲಿ ಕೋರ್ಟ್ ಏನ್ ಹೇಳಿದೆಪ್ಪ ಅಂದ್ರೆ, ಈ ಪರಿಸರದ ಸಂರಕ್ಷಣೆ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ನಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಆಗ್ಬೇಕಂತ ಹೇಳಿದೆ. ಜೊತೆಗೆ ನೋಡ್ರಿ, May 2022 ಏನ್ ಮಾಡಿದ್ರೆ ಅಂದ್ರೆ, ಮುಂಚೆ ಈ ಜಜ್ಮೆಂಟ್ ಬಂದಾಗ ಅಥವಾ ಈ ಜಜ್ಮೆಂಟ್ ಬರೋಕ್ಕಿಂತ ಮುಂಚೆ ಯಾರಾದ್ರೂ ಕಬ್ಬಿಣದ ಅದಿರನ್ನ ಕರ್ನಾಟಕ ರಾಜ್ಯದ ಹೊರಗಡೆ ಮಾರ್ತೀನಿ ಅಂದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಅವಕಾಶ ಇರಲಿಲ್ಲ, ಅವಕಾಶವನ್ನ ಏನ್ ಮಾಡಿದ್ರೆ ಅಂದ್ರೆ ಸುಪ್ರೀಂ ಕೋರ್ಟ್ ಬ್ಯಾನ್ ಮಾಡಿತ್ತು. ಬಟ್ ಈಗ May 20, 2022 ಏನ್ ಮಾಡಿದ್ರಂದ್ರೆ ಆ ಅವಕಾಶವನ್ನ ಮತ್ತೆ ಕೊಟ್ಟಿದ್ದಾರೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ತುಮಕೂರು ಚಿತ್ರದುರ್ಗ ಬಳ್ಳಾರಿಯಿಂದ ಏನ್ ಮೈನಿಂಗ್ ಮಾಡ್ತಾರೆ ಅಥವಾ ಗಣಿಗಾರಿಕೆ ಮಾಡ್ತಾರಲ್ಲ, ಅದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಟ್ಟಿದ್ರು, ಹೊರಗಡೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಕಡೆ ಮಾರಂಗಿಲ್ಲ ಅಂತ ಈಗ ಅದಕ್ಕೆ ಮತ್ತೆ ಪರ್ಮಿಷನ್ಸ್ ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, 10 ವರ್ಷ ಆದ್ಮೇಲೆ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ ಅದರದೇ ಆದಂತಹ ಜಜ್ಮೆಂಟ್ ಗೆ ಹೋಗಿ ಮತ್ತೆ ಏನ್ ಮಾಡ್ತಿದೆ ಅಂದ್ರೆ ಐರನ್ ಓರ್ ಪ್ರೊಡಕ್ಷನ್ಸ್ ನ ಅಥವಾ ಕಬ್ಬಿಣದ ಗಣಿಗಾರಿಕೆನ ಜಾಸ್ತಿ ಮಾಡ್ತಿದೆ. ಹಾಗಾದ್ರೆ ಈ ಇಲ್ಲಿಗಲ್ ಮೈನಿಂಗ್ ಏನಿದೆಯಲ್ಲ, ಇದು ಯಾವ ತರನಾಗಿ ಸ್ಟಾರ್ಟ್ ಆಯ್ತು ಅಂದ್ರೆ, ಸೊ ನಿಮಗೆಲ್ಲ ಗೊತ್ತು ಯಾವ ತರನಾಗಿ ಸ್ಟಾರ್ಟ್ ಆಯ್ತು ಅಂತ. ಸೊ ನೋಡ್ರಿ, ಇದು 2002 ಸ್ಟಾರ್ಟ್ ಆಗುತ್ತೆ. ಆಗ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಓಬ್ಳಾಪುರಂ ಮೈನಿಂಗ್ ಕಂಪನಿಯನ್ನ ತೆಗಿತಾರೆ. ಸೊ ಅದೆಲ್ಲಿರುತ್ತೆ ಅಂದ್ರೆ ಆಂಧ್ರಪ್ರದೇಶದ ಅನಂತಪುರ ಡಿಸ್ಟಿಕ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಈ ಕಂಪನಿ ತೆಗೆದ 8 ವರ್ಷ ಆದ್ಮೇಲೆ ಅದನ್ನ ಕೋರ್ಟ್ ಶೆಡ್ ಔಟ್ ಮಾಡುತ್ತೆ. ಯಾಕಂದ್ರೆ 2019 ಏನಪ್ಪಾಂದ್ರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅವರು ತನಿಖೆ ನಡೆಸಿ ಮಿಸ್ಟರ್ ರೆಡ್ಡಿ ಅವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿಗಲ್ ಮೈನಿಂಗ್ ಕೇಸ್ ಮೇಲೆ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇವ್ರು ಅರೆಸ್ಟ್ ಮಾಡಿದಾಗ ಏನಂದ್ರೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ ಗೊತ್ತಾಗುತ್ತೆ, ಏನಂದ್ರೆ ಇಲ್ಲೇನು ಇಲ್ಲಿಗಲ್ ಮೈನಿಂಗ್ ಮಾಡ್ತಿದ್ರಲ್ಲ ಅದರಿಂದ ನಮ್ಮ ಪಬ್ಲಿಕ್ ವೆಲ್ತ್ಗೆ, ಆಮೇಲೆ ನಮ್ಮ ಪಬ್ಲಿಕ್ ಎಕ್ಸ್ಚೇಂಜ್ಗೆ ಅಂದ್ರೆ ನಮ್ಮ ಸಾರ್ವಜನಿಕ ಆಸ್ತಿ ಪಾಸ್ತಿಗಳಿಗೆ, ಜೊತೆಗೆ ನೋಡ್ರಿ ಈ ಕರ್ನಾಟಕ ಗವರ್ಮೆಂಟ್ ನ ಬೊಕ್ಕಸಕ್ಕೆ, ಆಮೇಲೆ ಇದಕ್ಕೆಲ್ಲ ಏನಪ್ಪ ಅಂದ್ರೆ ತುಂಬಾ ಲಾಸಸ್ ಆಗಿದೆ. ಜೊತೆಗೆ ಫಾರೆಸ್ಟ್ ಲ್ಯಾಂಡ್ ಆಮೇಲೆ ಎನ್ವೈರನ್ಮೆಂಟಲ್ ಡ್ಯಾಮೇಜ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೋಡ್ರಿ, 2 ಲೋಕಾಯುಕ್ತ ರಿಪೋರ್ಟ್ ಬರುತ್ತೆ ಯಾವಾಗಪ್ಪ ಅಂದ್ರೆ 2008 ಮತ್ತೆ 2011. ಇದ್ರೊಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ 700 ಗವರ್ಮೆಂಟ್ ಆಫೀಸಲ್ಸ್ ಅಂದ್ರೆ ಸರ್ಕಾರಿ ನೌಕರನ ಈ ಮೈನಿಂಗ್ ಸ್ಕ್ಯಾಂಡಲ್ ಒಳಗೆ ತೊಡಗಿದ್ದಾರೆ ಅಂತ ಹೇಳ್ತಾರೆ. ಅದ್ರೊಳಗೆ ನೋಡ್ರಿ 3 ಚೀಫ್ ಮಿನಿಸ್ಟರ್ ಇದಾರೆ ಅಂತ ಆ ರಿಪೋರ್ಟ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ಈ ರಿಪೋರ್ಟ್ ಪ್ರಕಾರ ಏನಪ್ಪಾ ಅಂದ್ರೆ ಈ ಮೈನಿಂಗ್ ಇಂಡಸ್ಟ್ರಿ ಮತ್ತೆ ಪೊಲಿಟಿಕಲ್ ಕ್ಲಾಸಸ್ ಮಧ್ಯೆ ಮತ್ತೆ ಇಂಡಸ್ಟ್ರಿಯಲ್ ಕ್ಲಾಸಸ್ ಮಧ್ಯೆ ಒಂದು ನೆಕ್ಸಸ್ ಇರುತ್ತೆ, ಅಂದ್ರೆ ಒಂದು ಸಂಬಂಧ ಅಥವಾ ಸರಪಳಿ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ಇದಾದ್ಮೇಲೆ ಏನ್ ಮಾಡುತ್ತಪ್ಪ ಅಂದ್ರೆ ಕೋರ್ಟ್ ಒಂದು ಕಮಿಟಿನ ಅಪಾಯಿಂಟ್ ಮಾಡುತ್ತೆ. ಈ ಕಮಿಟಿ ಹೆಸರು ಏನಂದ್ರೆ ಸೆಂಟ್ರಲ್ ಎಂಪವರ್ ಕಮಿಟಿ ಅಂತೇಳಿ. ಇವ್ರೇನ್ ಮಾಡ್ತಾರೆ ಅಂದ್ರೆ ಏನೇನ್ ವೈಲೇಷನ್ಸ್ ಆಗಿದೆ ಅಂದ್ರೆ ಈ ಕರಪ್ಷನ್ಸ್ ಏನೇನಾಗಿದೆ, ಜೊತೆಗೆ ಏನೇನು ಅಲ್ಲಿ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ಏನೇನ್ ಮಾಡಿದಾರೆ ಅದನ್ನೆಲ್ಲ ನೋಡ್ಕೋತಾರೆ. ಇದಾದ್ಮೇಲೆ September 23, 2011 ಕೋರ್ಟ್ ಏನ್ ಹೇಳುತ್ತಂದ್ರೆ ಈ ಮೈನಿಂಗ್ ಆಪರೇಷನ್ಸ್ ನ ನಿಲ್ಲಿಸ್ರಿ, ಎಸ್ಪೆಷಲಿ ಬಳ್ಳಾರಿಯಲ್ಲಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ 2012 ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತಂದ್ರೆ ಯಾವುದೇ ತರನಾದಂತ ಕಬ್ಬಿಣದ ಅದಿರನ್ನ ನೀವು ಕರ್ನಾಟಕ ರಾಜ್ಯದ ಹೊರಗಡೆ ಮಾರಂಗಿಲ್ಲ ಅಂತ ಹೇಳ್ತಾರೆ. ಇದನ್ನ ಯಾವ ತರನಾಗಿ ಹೇಳ್ತಾರಪ್ಪ ಅಂದ್ರೆ ಅಲ್ಲೇನು ಎನ್ವೈರನ್ಮೆಂಟಲ್ ಡಿಗ್ರೇಡೇಷನ್ ಆಗ್ತಿದೆ, ಪರಿಸರ ಹಾಳಾಗ್ತಿದೆಯಲ್ಲ, ಅದನ್ನು ತಪ್ಪಿಸೋದಕ್ಕೋಸ್ಕರ ಈ ಒಂದು ಎಕ್ಸ್ಪೋರ್ಟ್ ಬ್ಯಾನ್ ಅನ್ನ ನಿರ್ಧಾರ ತಗೋತಾರೆ. ಜೊತೆಗೆ ನೋಡ್ರಿ, ಯಾವ್ದೆಲ್ಲ ಎ ಅಂಡ್ ಬಿ ಕ್ಯಾಟಗರೀಸ್ ಮೈನ್ಸ್ ಇದೆಯಲ್ಲ ಅಲ್ಲಿ ಈ ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಅಂದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ಗಣಿಗಾರಿಕೆನ ಮಾಡ್ಬೇಕಂದ್ರೆ ಕೇವಲ 35 million ಮೆಟ್ರಿಕ್ ಟನ್ಸ್ ಅಷ್ಟು ಮಾತ್ರ ಗಣಿಗಾರಿಕೆನ ಮಾಡ್ಬೇಕಂತ ಅವರು ಹೇಳ್ತಾರೆ. ಹಾಗಾದ್ರೆ ಈ ಕೋರ್ಟಿನ ಡೈರೆಕ್ಷನ್ಸ್ ಏನಿತ್ತಂದ್ರೆ, ಸೊ ನೋಡ್ರಿ ಬ್ಯಾನ್ ಆದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಕೋರ್ಟ್ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಅಂಡ್ ಎಜುಕೇಶನ್ಸ್ ಅವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಯಾವ ತರನಾಗಿ ಇದನ್ನ ರಿಹಾಬಿಲಿಟೇಷನ್ಸ್ ಮಾಡಬಹುದು, ಅಂದ್ರೆ ಇಲ್ಲಿ ಪರಿಸರ ಹಾನಿ ಆಗಿದೆಲ್ಲ ಅದನ್ನ ಯಾವ ತರನಾಗಿ ತಿದ್ದುಪಡಿಸಬಹುದು ಇಲ್ಲಿಗಲ್ ಮೈನಿಂಗ್ ಇಂದ ಅಂತ ಕೇಳ್ತಾರೆ.
ಇದಾದ್ಮೇಲೆ ನೋಡ್ರಿ ಸೆಪ್ಟೆಂಬರ್ 2012 ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ ಅಂದ್ರೆ ಎ ಕ್ಯಾಟಗರಿ ಮೈನ್ಸ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕೆಲಸವನ್ನು ಮಾಡಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಜೊತೆಗೆ ನೋಡ್ರಿ ಅದ್ರ ಜೊತೆಗೆ ಏನ್ ಹೇಳ್ತಾರೆ ಅಂದ್ರೆ ಏನೇ ನೀವು ಮೈನಿಂಗ್ ಅಥವಾ ಗಣಿಗಾರಿಕೆ ಅಥವಾ ಏನಾದ್ರೂ ಅದಿರನ್ನ ಮಾರೋದಿದ್ರೆ ಅದನ್ನ ಈ ಆಪ್ಷನ್ ಮೂಲಕನೇ ಮಾರ್ಬೇಕಂತ ಹೇಳ್ತಾರೆ. ಜೊತೆಗೆ ನೋಡ್ರಿ 2015 ಈ ಸೀಲಿಂಗ್ ಕ್ಯಾಪ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 35 ಮಿಲಿಯನ್ ಮೆಟ್ರಿಕ್ ಟನ್ಗೆ ಏರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾಕೆ ಏರಿಸಿದ್ರು, ಏನ್ ಸಮಸ್ಯೆ ಇತ್ತು, ಇಲ್ಲಿ ಏನೇನ್ ಪ್ರೊಟೆಸ್ಟ್ ಆಯ್ತು ಅಂತ ನೋಡೋದಾದ್ರೆ, ಸೊ ನೋಡ್ರಿ ಇಲ್ಲೇನಾಯ್ತಪ್ಪ ಅಂದ್ರೆ ಈ ವರ್ಷ ಮೇದಲ್ಲಿ ಏನಾಗುತ್ತಂದ್ರೆ ಫೆಡರೇಷನ್ ಆಫ್ ಇಂಡಿಯನ್ ಮಿನರಲ್ ಇಂಡಸ್ಟ್ರೀಸ್, ಆಮೇಲೆ ಸದರ್ನ್ ಚಾಪ್ಟರ್ಸ್, ಅದರೊಳಗೆ ವೇದಾಂತ ಲಿಮಿಟೆಡ್ ಅವ್ರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಎಸ್ ಸಿಗೆ ಒಂದು ಅಪ್ಲಿಕೇಶನ್ ಹಾಕ್ತಾರೆ, ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ಸ್ ಹಾಕ್ತಾರೆ, ಈ ಆಪ್ಷನ್ಸ್ ಏನಿದೆಯಲ್ಲ ಇದನ್ನ ತೆಗೆದು ಹಾಕ್ರಿ, ಆಮೇಲೆ ಐರನ್ ಓರನ್ನ ಡೈರೆಕ್ಟ್ ಆಗಿ ಸೇಲ್ ಮಾಡ್ರಿ ಅಂತ ಹೇಳ್ತಾರೆ. ಯಾಕೆ ಈ ತರನಾಗಿ ಹೇಳ್ತಾರಂದ್ರೆ, ಸೊ ನೋಡ್ರಿ ಈ ಆಪ್ಷನ್ ಮೂಲಕ ಏನಿರುತ್ತಂದ್ರೆ ಈ ಪ್ರೈಸ್ ಏನಿರುತ್ತಲ್ಲ ಮಾರ್ಕೆಟ್ ಪ್ರೈಸ್ ಗಿಂತ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಏನಪ್ಪ ಅಂದ್ರೆ ಆ ಸ್ಟೀಲ್ ಪ್ಲಾಂಟ್ಸ್ಗೆ ಅಫೋರ್ಡೆಬಲ್ ಮಾಡೋಕ್ಕಾಗಲ್ಲ, ಅಂದ್ರೆ ಅವ್ರಿಗೇನು ಅಮೌಂಟ್ ಅನ್ನ ಕೊಡ್ತಾರಲ್ಲ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗ್ಬಿಡುತ್ತೆ. ಅದರಿಂದ ಏನಪ್ಪಾ ಅಂದ್ರೆ ಅವ್ರ ಔಟ್ಪುಟ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಅವ್ರಿಗೆ ಅವರ ಬಿಸ್ನೆಸ್ ಹೊಡೆತ ಕೊಡುತ್ತೆ ಅಂತ ಅವ್ರೇನ್ ಹೇಳ್ತಾರೆ ಅಂದ್ರೆ ನೀವು ಈ ಆಪ್ಷನ್ ಏನಿದೆಯಲ್ಲ ಅದನ್ನ ಸ್ಕ್ರಾಪ್ ಮಾಡ್ರಿ, ಯಾಕಂದ್ರೆ ಇದು ಈ ಮಾರ್ಕೆಟ್ ಪ್ರೈಸ್ ಗಿಂತ ತುಂಬಾ ಜಾಸ್ತಿ ದುಬಾರಿ ಆಗಿದೆ, ಅದಕ್ಕೋಸ್ಕರ ಸ್ಕ್ರಾಪ್ ಮಾಡ್ರಿ ಅಂತ ಹೇಳ್ತಾರೆ. ಇದನ್ನ ಏನಪ್ಪಾ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೀಲ್ ಅಂಡ್ ಮೈನ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ಕೋರ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಿಇಸಿ ಅವರಿಗೆ ಡೈರೆಕ್ಷನ್ಸ್ ನ ಕೊಡ್ತಾರೆ, ಯಾವ ತರ ಆಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಅನ್ನ ನೋಡ್ಕೋಬೇಕು, ಯಾವ ತರನಾಗಿ ಪ್ರೈಸ್ ಅನ್ನ ನೀವು ಏನಪ್ಪಾ ಅಂದ್ರೆ ಮ್ಯಾಚ್ ಮಾಡ್ಬೇಕು, ಯಾಕಂದ್ರೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮ್ಯಾಚ್ ಮಾಡಿದಾಗ ಮಾತ್ರ ಏನಂದ್ರೆ ಅಕ್ಯುರೇಟ್ ಪ್ರೈಸ್ ಬರುತ್ತೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಪ್ಪ ಅಂದ್ರೆ, ಸೊ ಈ ಸಿಇಸಿ ಕಮಿಟಿ ಹೇಳಿದ್ಮೇಲೆ ಅವ್ರೇನ್ ಹೇಳಿದ್ರು ಅಂದ್ರೆ ಹಾಗಾದ್ರೆ ಇದು ನೆಸೆಸರಿ ಇದೆ, ಸೊ ಇದು ಇವಾಗ ಬೇಕಾಗಿದೆ, ಅದಕ್ಕೋಸ್ಕರ ಏನ್ ಮಾಡಿದಾರಪ್ಪ ಅಂದ್ರೆ ಈ ಮೂರು ಡಿಸ್ಟಿಕ್ಸ್ ಅಲ್ಲಿ ಇರುವಂತ ಮೈನಿಂಗ್ ಆಪರೇಷನ್ಸ್ ನ ಅಲೋ ಮಾಡಿದ್ದಾರೆ, ಜೊತೆಗೆ ಆ ಸೀಲಿಂಗ್ ಲಿಮಿಟ್ ಅನ್ನು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಮಾಡಿದ್ದಾರೆ. ಸೊ ಇದರಿಂದ ನೋಡ್ರಿ ಏನ್ ಡಿಮ್ಯಾಂಡ್ ಇದೆ, ಏನ್ ಸಪ್ಲೈ ಇದೆ, ಏನ್ ಪ್ರೈಸ್ ಇರ್ಬೇಕಲ್ಲ ಅದು ಕರೆಕ್ಟ್ ಆಗಿ ಬಂದಿದೆ, ಈಗ ಏನಪ್ಪಾ ಅಂದ್ರೆ ಸಿಚುವೇಶನ್ ಸ್ವಲ್ಪ ಬೆಟರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ, ಯಾಕಂದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಅವರು ಏನಪ್ಪಾ ಅಂದ್ರೆ ಈ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೈನಿಂಗ್ ಆಗ್ತಿತ್ತು, ಗಣಿಗಾರಿಕೆ ಆಗ್ತಿತ್ತಲ್ಲ, ಅದನ್ನ ಯಾಕೆ ರಿಲ್ಯಾಕ್ಸ್ ಮಾಡಿದ್ರಂತ ನಿಮ್ಗೆ ಈಗ ಒಂದು ಕ್ಲಿಯರ್ ಐಡಿಯಾ ಬಂದಿರುತ್ತೆ. ಹಾಗಾದ್ರೆ ಏನೇನು ಇಂಪ್ಲಿಕೇಶನ್ಸ್ ಇದೆ ಇದನ್ನ ಮಾಡೋದ್ರಿಂದ ಅಂತಂದ್ರೆ, ಸೊ ನೋಡ್ರಿ ನಿಮಗೆ ಗೊತ್ತು ಏನಪ್ಪ ಅಂದ್ರೆ ನಾವು ಇಲ್ಲೀಗಲ್ ಮೈನಿಂಗ್ ಅನ್ನ ಕ್ಲೀನ್ ಅಪ್ ಮಾಡೋದಕ್ಕೋಸ್ಕರ ಏನ್ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿದ್ವಿ ಐರನ್ ಓರ್ನ, ಅವಾಗ ಏನಾಯ್ತಪ್ಪ ಅಂದ್ರೆ ನಮ್ಮ ಸ್ಟೀಲ್ ಇಂಡಸ್ಟ್ರಿಗೆ ಒಂದು ಸಂಕಷ್ಟ ಬಂತು, ಯಾಕಂದ್ರೆ ಅವ್ರಿಗೆ ಯಾವುದೇ ತರನಾದಂತ ಏನಪ್ಪಾ ಅಂದ್ರೆ ರಾ ಮೆಟೀರಿಯಲ್ ಸಿಗ್ಲಿಲ್ಲ. ಹೀಗಾಗಿ ಅವರೆಲ್ಲ ರಾ ಮೆಟೀರಿಯಲ್ಸ್ ನ ಏನ್ ಮಾಡ್ತಿದ್ರು ಅಂದ್ರೆ ಇಂಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಎಸ್ಪೆಷಲಿ ಐರನ್ ಓರ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಈಗ ಇಂಡಿಯಾ ಏನ್ ಐರನ್ ಓರ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ರಫ್ತು ಮಾಡುತ್ತಲ್ಲ, ಅದೇನಪ್ಪ ಅಂದ್ರೆ ಲೋ ಗ್ರೇಡ್ ಇದೆ, ಇದನ್ನ ಎಸ್ಪೆಷಲಿ ನಾವು ಯಾರಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂದ್ರೆ ಚೈನಾ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗ ನಾವು ಏನಾದ್ರೂ ಎಕ್ಸ್ಪೋರ್ಟ್ ಅನ್ನ ಓಪನ್ ಅಪ್ ಮಾಡಿದ್ರೆ ಇದೇನಾಗುತ್ತಂದ್ರೆ ಕರ್ನಾಟಕದಲ್ಲಿ ಸಪ್ಲೈ ತುಂಬಾ ಕಮ್ಮಿ ಆಗುತ್ತೆ, ಲೋಕಲ್ ಮಾರ್ಕೆಟ್ಗೆ ಏನ್ ಸಪ್ಲೈ ಇದೆಯಲ್ಲ ಅದು ಕಮ್ಮಿ ಆಗುತ್ತೆ, ಚೈನೀಸ್ ಸ್ಟೀಲ್ ಮೇಕರ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಇಂಡಿಯನ್ ಸ್ಟೀಲ್ ಅಸೋಸಿಯೇಷನ್ ಅವರು ಆರ್ಗ್ಯೂ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಈ ಪ್ರೊಡಕ್ಷನ್ ಮೇಲೆ ಮತ್ತೆ ಪ್ರೊಡಕ್ಷನ್ ಮತ್ತೆ ಸೇಲ್ ಮೇಲೂ ಕೂಡ ಏನಪ್ಪಾ ಅಂದ್ರೆ ಮೈನಿಂಗ್ ಇಂದ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಪ್ರೊಡಕ್ಷನ್ ಅನ್ನ ಕಮ್ಮಿ ಮಾಡಿದ್ರೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಅವ್ರಿಗೆ ರಾ ಮೆಟೀರಿಯಲ್ ಸಿಗೋದಿಲ್ಲ, ಅದರಿಂದ ಮತ್ತೆ ಪ್ರೊಡಕ್ಷನ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಈಗ ಕೋರ್ಟ್ ಆರ್ಡರ್ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರು ಕೂಡ ಇನ್ ಕೇಸ್ ಅವರೇನಾದ್ರೂ ಎಕ್ಸ್ಪೋರ್ಟ್ ಅನ್ನ ಬ್ಯಾನ್ ಇರೋದನ್ನ ತೆಗೆದು ಬಿಟ್ರೆ ಅದೇನಾಗುತ್ತಂದ್ರೆ ನಮ್ಮ ಲೋಕಲ್ ಮಾರ್ಕೆಟ್ಸ್ಗೆ ಯಾವುದೇ ತರನ ಅಂತ ಐರನ್ ಓರ್ ಸಿಗಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಇರೋದು ಎಫೆಕ್ಟಿಂಗ್ ದ ಬ್ಯಾನ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರಪ್ಪ ಅಂದ್ರೆ ಯಾವ ತರನಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡೋದ್ರಿಂದ ಎನ್ವೈರನ್ಮೆಂಟ್ ಎಫೆಕ್ಟ್ ಆಗ್ತಿರ್ಲಿಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವಾಟ್ ಆರ್ ದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂಡ್ ಹೌ ದೇ ಇಂಪ್ಯಾಕ್ಟ್ ದ ಎನ್ವೈರನ್ಮೆಂಟ್, ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಏನು, ಅದು ಈ ವಾತಾವರಣಕ್ಕೆ ಯಾವ ತರನಾಗಿ ಇಂಪ್ಯಾಕ್ಟ್ ಅಥವಾ ಯಾವತರನಾಗಿ ಎಫೆಕ್ಟ್ ಅನ್ನ ಕೊಡ್ತಿತ್ತು ಅಂತ ಹೇಳ್ತಿದ್ದಾರೆ. ವಾಟ್ ಆರ್ ದ ಅಮೆಂಡೆಡ್ ರೂಲ್ಸ್ ಅಂಡ್ ಆರ್ ದ ಆಲ್ಟರ್ನೇಟಿವ್ಸ್ ಅವೈಲೇಬಲ್, ಏನೇನು ಈ ರೂಲ್ಸ್ ಅಲ್ಲಿ ತಿದ್ದುಪಡಿಗಳನ್ನ ಮಾಡಿದ್ದಾರೆ, ಆಮೇಲೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲ ಅಂದ್ರೆ ಇದಕ್ಕಿರುವಂತಹ ಆಲ್ಟರ್ನೇಟಿವ್ಸ್ ಏನು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನಿಮಗೆ ಗೊತ್ತು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ಅವರು ಏನ್ ಮಾಡಿದಾರೆ ಅಂದ್ರೆ ಪ್ಲಾಸ್ಟಿಕ್ ರೂಲ್ಸ್ ಪ್ಲಾಸ್ಟಿಕ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅನ್ನ 12/2021 ಬಿಟ್ಟಿದ್ದಾರೆ. ಅದ್ರ ಪ್ರಕಾರ ಏನಪ್ಪಾ ಅಂದ್ರೆ ಈಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಸೊ ನೋಡ್ರಿ ನಮ್ಮ ದೇಶ ಈಗ ಏನಪ್ಪಾ ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಉತ್ಸವದಲ್ಲಿದೆಯಲ್ಲ, ಅದಕ್ಕೋಸ್ಕರ ಏನಂದ್ರೆ ದೇಶಾದ್ಯಂತ ಒಂದು ಮಹೋನ್ನತಿಯನ್ನ ಸಾಧಿಸೋದಕ್ಕೋಸ್ಕರ ಅಥವಾ ದೇಶಾದ್ಯಂತ ಏನಪ್ಪಾ ಅಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆಯಲ್ಲ ಆ ಯೂಸಸ್ ಅನ್ನ ನಿಲ್ಸೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ನೋಡ್ರಿ ಜುಲೈ 1 ಏನಪ್ಪಾ ಅಂದ್ರೆ ಇಂಡಿಯಾ ಬ್ಯಾನ್ ಮಾಡಿದೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ. ಯಾವ್ಯಾವ ತರನಾಗ ಅಂದ್ರೆ ನೀವು ಏನಪ್ಪಾ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಉತ್ಪಾದನೆ ಮಾಡಂಗಿಲ್ಲ, ಅದನ್ನ ರಫ್ತು ಮಾಡಂಗಿಲ್ಲ, ಅದನ್ನ ಸ್ಟಾಕ್ ಇಟ್ಕೊಳಂಗಿಲ್ಲ,
ಈವನ್ ಡಿಸ್ಟ್ರಿಬ್ಯೂಷನ್ ಕೂಡ ಮಾಡಂಗಿಲ್ಲ, ಸೇಲ್ ಕೂಡ ಮಾಡಂಗಿಲ್ಲ, ಆಮೇಲೆ ಯೂಸ್ ಕೂಡ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಇವೇನಪ್ಪ ಅಂದ್ರೆ ತುಂಬಾ ಕಡಿಮೆ ಯುಟಿಲಿಟಿ ಇದೆ, ಅಂದ್ರೆ ಒಂದ್ಸರಿ ಯೂಸ್ ಮಾಡಿಬಿಟ್ರೆ ಮುಗ್ದೋಯ್ತು. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೊಂದು ವಾಟರ್ ಕಪ್ ಇಟ್ಟಿರ್ತಾರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಲ್ಲಿ, ಒಂದ್ಸರಿ ಅದ್ರಲ್ಲಿ ನೀವು ನೀರು ಕುಡಿದ್ರೆ ನೆಕ್ಸ್ಟ್ ನೀವ್ ಏನ್ ಮಾಡ್ತೀರ ಅಂದ್ರೆ ಅದನ್ನ ಡಸ್ಟ್ಬಿನ್ಗೆ ಹಾಕ್ತೀರಾ. ಹಾಗಾಗಿ ಇದೇನಪ್ಪ ಅಂದ್ರೆ ತುಂಬಾ ಕಡಿಮೆ ಯುಟಿಲಿಟಿ. ಬಟ್ ಇದೇನಾಗುತ್ತಂದ್ರೆ ಹೈ ಲಿಟರಿಂಗ್ ಪೊಟೆನ್ಶಿಯಲ್, ಅಂದ್ರೆ ಜಾಸ್ತಿ ಎನ್ವೈರನ್ಮೆಂಟ್ ಗೆ ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ತುಂಬಾ ಕಸ ಅಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇಂಡಿಯಾ ಕೂಡ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಅಸೆಂಬ್ಲಿಗೆ ಏನಪ್ಪ ಅಂದ್ರೆ ಒಂದು ಸಿಗ್ನೇಟರಿ ಆಗಿದೆ, ಸದಸ್ಯತ್ವ ಹೊಂದಿದ ದೇಶವಾಗಿದೆ. ಇದರಲ್ಲಿ ಆಲ್ರೆಡಿ ಏನಪ್ಪ ಅಂದ್ರೆ 124 ದೇಶಗಳು ಸದಸ್ಯತ್ವವನ್ನ ತಗೊಂಡಿದ್ದಾವೆ. ಜೊತೆಗೆ ನೋಡ್ರಿ ಭಾರತದವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ದಾರೆ. ಅದ್ರೊಳಗೆ ಏನಪ್ಪ ಅಂದ್ರೆ ಈ ಫ್ಯೂಚರ್ ಜನರೇಷನ್ ಗೆ ಏನ್ ಬೇಕು, ಪ್ರತಿಯೊಬ್ಬರು ಸಿಗ್ನೇಚರ್ಸ್ ಇದನ್ನ ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಈ ಪ್ಲಾಸ್ಟಿಕ್ಸ್ ಏನಿದೆಯಲ್ಲ ಅದನ್ನ ಫುಲ್ ಸೈಕಲ್ ಪ್ಲಾಸ್ಟಿಕ್ ಅನ್ನ ತಗೊಳ್ಳೋಣ, ಅಂದ್ರೆ ಫ್ರಮ್ ಪ್ರೊಡಕ್ಷನ್ ಇಂದ ಡಿಸ್ಪೋಸಲ್ ವರೆಗೂ. ಅಂದ್ರೆ ಈಗ ಒಂದು ಪ್ಲಾಸ್ಟಿಕ್ ಪ್ರಾಡಕ್ಟ್ ಹೊರಗಡೆ ಬಂತಂದ್ರೆ ಆ ಪ್ರಾಡಕ್ಟ್ ಹೊರಗಡೆ ಬಂದಾಗಿಂದ ಒಂದು ಡಿಸ್ಪೋಸಲ್ ಆಗೋವರೆಗೂ ಏನೇನು ಫುಲ್ ಸೈಕಲ್ ಇದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಅವರು ಆ ರೆಸೊಲ್ಯೂಷನ್ಸ್ ನ ಪಾಸ್ ಮಾಡಿದ್ದಾರೆ. ಹಾಗಾದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಏನು, ಅವು ಯಾವ ತರನಾಗಿ ಈ ವಾತಾವರಣಕ್ಕೆ ಹಾರ್ಮ್ಫುಲ್ ಆಗಿದ್ದಾವೆ ಅಂತಂದ್ರೆ, ಸೊ ನೋಡ್ರಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದ್ರೆ ಏನಪ್ಪ ಅಂದ್ರೆ ಒಂದ್ಸರಿ ಯೂಸ್ ಮಾಡೋದು ಬಿಟ್ಟು ಮತ್ತೆ ಇನ್ನೊಂದ್ಸರಿ ಯೂಸ್ ಮಾಡಂಗಿಲ್ಲ. ಆಗ್ಲೇ ಹೇಳ್ದಂಗೆ ಒಂದು ವಾಟರ್ ಗ್ಲಾಸ್ ಅನ್ನ ನೀವು ಒಂದೇ ಸರಿ ಯೂಸ್ ಮಾಡ್ತೀರಾ, ಆಮೇಲೆ ಅದನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಡಿಸ್ಪೋಸ್ ಮಾಡ್ತೀರಾ. ಜೊತೆಗೆ ನೋಡ್ರಿ ಈ ಪ್ಲಾಸ್ಟಿಕ್ ವೇಸ್ಟ್ ಏನಿದೆಯಲ್ಲ ಇದು ಎನ್ವೈರನ್ಮೆಂಟ್ ಗೆ ತುಂಬಾ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಅದೇ ತರ ಮಾನವನ ಆರೋಗ್ಯಕ್ಕೂ ಕೂಡ ಏನಪ್ಪ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನೋಡ್ರಿ ಇಲ್ಲೇನಾಗಿದೆಯಪ್ಪ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಪ್ರಾಡಕ್ಟ್ ಇಂದ ಏನಾಗಿದೆ ಅಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಸಮುದ್ರಕ್ಕೆ ಜಾಸ್ತಿ ಸೇರ್ತಿದ್ದಾವೆ ಬಿಟ್ಟು ರೀಯೂಸಬಲ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಭಾರತ ಒಂದು ಸ್ಟೆಪ್ಸ್ ಅನ್ನ ತಗೊಂಡಿದೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಮಿಟಿಗೇಟ್ ಮಾಡಕ್ಕೋಸ್ಕರ. ಇಲ್ಲಿ ಏನೇನ್ ಮಾಡ್ತಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಐಟಮ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ ಭಾರತ ಸರ್ಕಾರದವರು. ಯಾವ್ಯಾವ್ದನ್ನ ಬ್ಯಾನ್ ಮಾಡಿದ್ರೆ ಅಂದ್ರೆ ಇಯರ್ ಬರ್ಡ್ಸ್ ಇರ್ಬೋದು, ಪ್ಲಾಸ್ಟಿಕ್ ಸ್ಟಿಕ್ಸ್ ಏನಿರುತ್ತಲ್ಲ ಇಯರ್ ಬರ್ಡ್ಸ್ ಅದನ್ನ ಬ್ಯಾನ್ ಮಾಡಿದ್ದಾರೆ, ಬಲೂನ್ ಸ್ಟಿಕ್ಸ್, ಪ್ಲಾಸ್ಟಿಕ್ ಫ್ಲಾಗ್ಸ್, ಕ್ಯಾಂಡಿ ಸ್ಟಿಕ್ಸ್ ಅಂದ್ರೆ ಚಾಕ್ಲೇಟಿಕ್ ಸ್ಟಿಕ್ ಇರುತ್ತೆ ನೋಡ್ರಿ ಅದು, ಆಮೇಲೆ ಐಸ್ ಕ್ರೀಮ್ ಸ್ಟಿಕ್ಸ್, ಪಾಲಿಸರಿನ್ ಥರ್ಮಕೋಲ್ ಡೆಕೋರೇಷನ್ಸ್, ಆಮೇಲೆ ಇದು ಈ ಥರ್ಮಕೋಲ್ ಅಲ್ಲಿ ಕೆಲವೊಂದಿಷ್ಟು ಪ್ಲೇಟ್ಸ್ ಬರುತ್ತೆ, ಕಪ್ ಬರುತ್ತೆ, ಗ್ಲಾಸಸ್ ಬರುತ್ತೆ, ಆಮೇಲೆ ಕಟಿಲರೀಸ್ ಬರುತ್ತೆ ಅದನ್ನ ಬ್ಯಾನ್ ಮಾಡಿದ್ದಾರೆ, ಫೋಕ್ಸ್ ಬ್ಯಾನ್ ಮಾಡಿದ್ದಾರೆ, ಸ್ಪೂನ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಇವನ್ ಚಾಕುಗಳನ್ನು ಕೂಡ ಬ್ಯಾನ್ ಮಾಡಿದ್ದಾರೆ, ಸ್ಟ್ರಾಸ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಟ್ರೇಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಯಾವ್ಯಾವ್ದೆಲ್ಲ ಪ್ಯಾಕೇಜಿಂಗ್ ಫಿಲಮ್ ಪ್ರಾಡಕ್ಟ್ಸ್ ಇರುತ್ತೆ, ಆಮೇಲೆ ರಾಫಿಂಗ್ ಬಾಕ್ಸ್ ಇರುತ್ತಲ್ಲ ಅದನ್ನು ಕೂಡ ಬ್ಯಾನ್ ಮಾಡಿದ್ದಾರೆ, ಈ ಸ್ವೀಟ್ ಬಾಕ್ಸ್ ಸುತ್ತಲೂ ಇರುತ್ತಲ್ಲ ಅದನ್ನ ಬ್ಯಾನ್ ಮಾಡಿದ್ದಾರೆ, ಆಮೇಲೆ ಇನ್ವಿಟೇಷನ್ಸ್ ಕಾರ್ಡ್ ಅನ್ನು ಬ್ಯಾನ್ ಮಾಡಿದ್ದಾರೆ, ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಂದ ಬರುವಂತಹ ಇನ್ವಿಟೇಷನ್ ಕಾರ್ಡ್ಸ್, ಆಮೇಲೆ ಸಿಗರೇಟ್ ಪ್ಯಾಕೆಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಪಿ ವಿ ಸಿ ಬ್ಯಾನರ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ, ಅವು ಕೂಡ ಏನಪ್ಪ ಅಂದ್ರೆ ಲೆಸ್ ದನ್ 100 microns ಇದ್ರೆ, ಅಂದ್ರೆ 100 microns ಗಿಂತ ಕಮ್ಮಿ ದಪ್ಪನಾಗಿದ್ರೆ ಅವನು ಕೂಡ ಬ್ಯಾನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಪ್ಲಾಸ್ಟಿಕ್ ಇಂದ ಎನ್ವೈರನ್ಮೆಂಟ್ ಇರುವಂತ ಇಂಪ್ಯಾಕ್ಟ್ ಏನು, ವಾತಾವರಣಕ್ಕಿಂತ ಇಂಪ್ಯಾಕ್ಟ್ ಏನಂದ್ರೆ, ಸೊ ನೋಡ್ರಿ ಒಂದ್ಸರಿ ಪ್ಲಾಸ್ಟಿಕ್ ಅನ್ನ ನಾವು ಯೂಸ್ ಮಾಡಿ ವಾತಾವರಣ ಕೆಸದ ಮೇಲೆ ಅವೇನಪ್ಪ ಅಂದ್ರೆ ಭೂಮಿ ಮೇಲೆ ಮತ್ತೆ ಸಮುದ್ರದೊಳಗಡೆ ಎಕೋಸಿಸ್ಟಮ್ ಗೆ ಏನಪ್ಪ ಅಂದ್ರೆ ತುಂಬಾ ತೊಂದರೆಯನ್ನ ಕೊಡ್ತವೆ. ಅದಕ್ಕೋಸ್ಕರ ಇದರಿಂದ ಏನಾಗತ್ತಪ್ಪ ಅಂದ್ರೆ ಎಲ್ಲಾ ಕಡೆ ಈ ವಾತಾವರಣದ ಸಮಸ್ಯೆಗಳು ಉಂಟಾಗುತ್ತೆ, ಇದರಿಂದ ಏನಪ್ಪ ಅಂದ್ರೆ ವಾತಾವರಣ ಕಲುಷಿತವಾಗಬಹುದು. ಹಾಗಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತಿದೆ. ಜೊತೆಗೆ ನೋಡ್ರಿ ಇಂಡಿಯಾ ಏನ್ ಮಾಡಿದೆ ಅಂದ್ರೆ ಒಂದು ರೆಸೊಲ್ಯೂಷನ್ ನ ಪಾಸ್ ಮಾಡಿತು ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಏನಿದೆಯಲ್ಲ ಅದನ್ನ ಬ್ಯಾನ್ ಮಾಡೋದಕ್ಕೋಸ್ಕರ. ಅದನ್ನ ಏನಪ್ಪ ಅಂದ್ರೆ 4ನೇ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಅಸೆಂಬ್ಲಿ 2019 ಇದನ್ನ ಪಾಸ್ ಮಾಡಿತು. ಅವರು ಕೂಡ ಏನಪ್ಪ ಅಂದ್ರೆ ಇದನ್ನ ತುಂಬಾ ಎಂಥೂಸಿಯಾಸ್ಟ್ ಆಗಿ ತಗೊಂಡು ಅದನ್ನ ಏನ್ ಮಾಡಿದ್ರೆ ಅಂದ್ರೆ ಅಡ್ರೆಸ್ ಅನ್ನ ಮಾಡಿದ್ರೆ. ಜೊತೆಗೆ ನೋಡ್ರಿ ಈ ರೆಸೊಲ್ಯೂಷನ್ ಅನ್ನ ಏನ್ ಇಂಡಿಯಾ ಪಾಸ್ ಮಾಡಿತ್ತಲ್ಲ ಅದನ್ನ ಯುಎನ್ ಮಿನಿಸ್ಟ್ರಿ ಯುಎನ್ ಎನ್ವೈರನ್ಮೆಂಟಲ್ ಅಸೆಂಬ್ಲಿ ಕೂಡ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಹೇಳಿ ಫಾರ್ವರ್ಡ್ ಅನ್ನ ಮಾಡಿದೆ. ಜೊತೆಗೆ ನೋಡ್ರಿ ಈ ಕನ್ಕ್ಲೂಡ್ ಆದಂತ 5ನೇ ಸೆಷನ್ ಒಳಗೂ ಕೂಡ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟಲ್ ಅಸೆಂಬ್ಲಿ ಒಳಗೂ ಕೂಡ ಏನಪ್ಪ ಅಂದ್ರೆ ಭಾರತ ಎಲ್ಲಾ ದೇಶದವ್ರ ಜೊತೆಗೆ ಒಳ್ಳೆ ಸ್ನೇಹ ಸಂಬಂಧವನ್ನು ಬೆಳೆಸ್ಕೊಂಡು ಅವ್ರಿಗೇನ್ ಹೇಳ್ತಿದಾರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇದೆಯಲ್ಲ ಜೊತೆಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ಸ್ ನ ಕಮ್ಮಿ ಮಾಡೋದಕ್ಕೋಸ್ಕರ ಏನೇನು ಸ್ಟೆಪ್ಸ್ ಅನ್ನ ತಗೋಬೇಕಲ್ಲ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಒಪ್ಪಿಗೆಯನ್ನ ಪಡೆದಿದ್ದಾರೆ. ಹಾಗಾದ್ರೆ ಪ್ರಪಂಚದಲ್ಲಿ ಇಂಡಿಯಾನೇ ಫಸ್ಟ್ ಕಂಟ್ರಿನ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ರಲ್ಲ ಅಂದ್ರೆ, ಸೊ ನೋಡ್ರಿ ಪ್ರಪಂಚದಲ್ಲಿ ಇಂಡಿಯಾ ಫಸ್ಟ್ ಕಂಟ್ರಿ ಎಲ್ಲ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ದು. ಫಸ್ಟ್ ಕಂಟ್ರಿ ಯಾವ್ದಪ್ಪ ಹಂಗಂದ್ರೆ ಬಾಂಗ್ಲಾದೇಶ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಪ್ರಪಂಚದಲ್ಲೇ ಮೊದಲನೇ ಕಂಟ್ರಿ, ಪ್ರಪಂಚದಲ್ಲೇ ಫಸ್ಟ್ ಕಂಟ್ರಿ ಯಾವ್ದಕ್ಕಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದಕ್ಕೆ. ಸೊ ಇವರು 2002 ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡ್ತಾರೆ. ಇದಾದ್ಮೇಲೆ ನೋಡ್ರಿ ನ್ಯೂಜಿಲೆಂಡ್ 2019 ಬ್ಯಾನ್ ಅನ್ನ ಮಾಡಿದ್ರೆ, ಚೈನಾ 2020 ಬ್ಯಾನ್ ಮಾಡ್ತಾರೆ. ಬಟ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಫೇಸ್ಡ್ ಇಂಪ್ಲಿಮೆಂಟೇಷನ್, ಅಂದ್ರೆ ಒಂದೇ ಸರಿಗೆ ಏನಪ್ಪ ಅಂದ್ರೆ ಬ್ಯಾನ್ ಅನ್ನ ಮಾಡಲ್ಲ,
ಹಂತ ಹಂತವಾಗಿ ಬ್ಯಾನ್ ಅನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ, ಈ ಜುಲೈ 2019 ಪ್ರಕಾರ ಏನಪ್ಪಾ ಅಂದ್ರೆ 68 ಕಂಟ್ರೀಸ್ ಅಂದ್ರೆ 68 ದೇಶಗಳು ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಮಾಡಿದಂತ ಮ್ಯಾನೇಜ್ಮೆಂಟ್ ರೂಲ್ಸ್ ಏನು ಇಂಡಿಯಾದಲ್ಲಿ ಅಂತಂದ್ರೆ, ಸೊ ನೋಡ್ರಿ ಸೆಪ್ಟೆಂಬರ್ 30, 2021 ಏನಪ್ಪಾ ಅಂದ್ರೆ ಇಂಡಿಯಾ ಕೆಲವೊಂದಿಷ್ಟು ರೂಲ್ಸ್ ಅನ್ನ ಮಾಡಿದೆ, ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಮೆಂಡ್ಮೆಂಟ್ ರೂಲ್ಸ್ ಅಂತ. ಇದ್ರ ಪ್ರಕಾರ ನೋಡ್ರಿ, ಯಾವುದೇ ತರ ನೀವೇನಪ್ಪ ಅಂದ್ರೆ ಪ್ಲಾಸ್ಟಿಕ್ ವಸ್ತುಗಳನ್ನ ಉತ್ಪಾದನೆ ಮಾಡಂಗಿಲ್ಲ, ರಫ್ತನ್ನ ಆಮದನ್ನ ಮಾಡ್ಕೊಳಂಗಿಲ್ಲ, ಸ್ಟಾಕ್ ಅನ್ನ ಇಡಂಗಿಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಂಗಿಲ್ಲ, ಅದನ್ನ ವ್ಯಾಪಾರ ಮಾಡಂಗಿಲ್ಲ ಅಥವಾ ಸೇಲ್ ಮಾಡಂಗಿಲ್ಲ, ಜೊತೆಗೆ ಯೂಸ್ ಸಹ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ನಾವೇನಪ್ಪ ಅಂದ್ರೆ 75 microns ಕಮ್ಮಿ ಇರುವಂತ ಅಂದ್ರೆ 75 microns ದಪ್ಪ ಇರುತ್ತಲ್ಲ, ಈಗ ದಪ್ಪ ಏನಪ್ಪ ಅಂದ್ರೆ 75 microns ಕಮ್ಮಿ ಇರುವಂತ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನ ಬ್ಯಾನ್ ಮಾಡಿದೀವಿ. ಸೊ ಡಿಸೆಂಬರ್ 31, 2022 ಏನ್ ಮಾಡ್ತೀವಪ್ಪ ಅಂದ್ರೆ 120 microns ಅಥವಾ ಮೈಕ್ರಾನ್ ಏನಿರುತ್ತಲ್ಲ ಅದಕ್ಕಿಂತ ಥಿಕ್ನೆಸ್ ಕಮ್ಮಿ ಇದ್ರೆ ಅಥವಾ ದಪ್ಪ ಕಮ್ಮಿ ಇದ್ರೆ ಅದನ್ನು ಕೂಡ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಎಲ್ಲಾ ಪ್ಲಾಸ್ಟಿಕ್ ಅನ್ನು ಬ್ಯಾನ್ ಮಾಡಂಗಿಲ್ಲ, ಈಗ ಏನ್ ಮಾಡ್ಬೋದಪ್ಪ ಅಂದ್ರೆ ಡಿಸೆಂಬರ್ 31, 2022 ಪ್ಲಾಸ್ಟಿಕ್ ಯಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಅವ್ರೇನ್ ಮಾಡ್ಬೋದು ಅಂದ್ರೆ 75 microns ಜಾಸ್ತಿ ಇರುವಂತ ಕ್ಯಾರಿ ಬ್ಯಾಗ್ಸ್ನ, ದಪ್ಪ ಇರುವಂತಹ ಕ್ಯಾರಿ ಬ್ಯಾಗ್ಸ್ನ ಏನಪ್ಪಾ ಅಂದ್ರೆ ಮ್ಯಾನುಫ್ಯಾಕ್ಚರ್ ಅಥವಾ ಉತ್ಪಾದನೆ ಮಾಡ್ಬೋದು. ಮುಂಚೆ ಏನ್ ಮಾಡಿದ್ವಿ ಅಂದ್ರೆ 50 microns ಇರುವಂತಹ ಕ್ಯಾರಿ ಬ್ಯಾಗ್ಸ್ನ ಬ್ಯಾನ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಸೊ ಈ ಡಿಸೆಂಬರ್ಗೆ ಏನಂದ್ರೆ ಅದು 120 microns ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ನೋಟಿಫಿಕೇಶನ್ ಕ್ಲಿಯರ್ ಆಗಿ ಏನ್ ಹೇಳುತ್ತಪ್ಪ ಅಂದ್ರೆ, ಈ ಪ್ಲಾಸ್ಟಿಕ್ಸ್ ಮತ್ತೆ PVC ಬ್ಯಾನರ್ಸ್ ಮತ್ತೆ ಹೋರ್ಡಿಂಗ್ಸ್ ಇದಾವಲ್ಲ, ಅದು ಎಸ್ಪೆಷಲಿ 100 microns ಕಮ್ಮಿ ಇರುವಂತದ್ದು, ಅದನ್ನ ಬ್ಯಾನ್ ಮಾಡಿದೆ. ಜೊತೆಗೆ ನೋಡ್ರಿ, ನಾನ್ ಓವನ್ ಪ್ಲಾಸ್ಟಿಕ್ ಅಂದ್ರೆ ಪಾಲಿ ಪ್ರಾಪ್ಲಿಯನ್ ಏನಿರುತ್ತಲ್ಲ ಅದು 60 GSM ಅಂದ್ರೆ ಗ್ರಾಮ್ ಫರ್ ಸ್ಕ್ವೇರ್ ಇರುತ್ತಲ್ಲ, ಅದನ್ನು ಕೂಡ ಬ್ಯಾನ್ ಮಾಡ್ತಾ ಇದೆ. ನಾವ್ ಓವನ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಹ್ಯಾವ್ ಕ್ಲಾತ್, ಈ ಬಟ್ಟೆಗಳ ತರ ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಬರುತ್ತಲ್ಲ ಅದನ್ನು ಕೂಡ ಬ್ಯಾನ್ ಮಾಡ್ತಿದ್ದಾರೆ. ಜೊತೆಗೆ PET ಬಾಟಲ್ಸ್ ಅಂದ್ರೆ ಟ್ರಾನ್ಸ್ಪರೆಂಟ್ ಇರುವಂತಹ ವಾಟರ್ ಬಾಟಲ್ಸ್ ಇರುತ್ತಲ್ಲ ಅದನ್ನು ಕೂಡ ಬ್ಯಾನ್ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನು ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಈ ಬ್ಯಾನ್ ಇಂದ ಹೊರಗಡೆ ಇಟ್ಟಿದ್ದಾರೆ, ಬಟ್ ಕಮಿಂಗ್ ಡೇಸ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾನ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಭಾರತ ಸರ್ಕಾರ ಕೂಡ ಏನ್ ಮಾಡ್ತಿದೆ ಅಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ಟೆಪ್ಸ್ ನ ತಗೊಂಡಿದೆ, ಅಂದ್ರೆ ಇನೋವೇಷನ್ಸ್ ನ ಮಾಡಿ ಈ ಬ್ಯಾನ್ ಜೊತೆಗೆ ಏನಪ್ಪ ಅಂದ್ರೆ ಬೇರೆ ಇನೋವೇಷನ್ಸ್ ನ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡದೇ ಇರಂಗೆ, ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡಂಗೆ ಅವ್ರ ಏನಪ್ಪ ಅಂದ್ರೆ ಸ್ಟೆಪ್ಸ್ ನ ತಗೊಂಡಿದ್ರೆ. ಜೊತೆಗೆ ನೋಡ್ರಿ, ಸ್ಟೇಟ್ ಲೆವೆಲ್ ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಕಂಟ್ರೋಲ್ ರೂಮ್ಸ್ ಅನ್ನ ಮಾಡ್ತಾರೆ, ಅಂದ್ರೆ ಈ ಪ್ಲಾಸ್ಟಿಕ್ ಎಫೆಕ್ಟಿವ್ ಆಗಿ ಬ್ಯಾನ್ ಆಗಿದೆಯಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ಏನಪ್ಪಾ ಅಂದ್ರೆ ಕಂಟ್ರೋಲ್ ರೂಮ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ, ಸ್ಪೆಷಲ್ ಎನ್ಫೋರ್ಸ್ಮೆಂಟ್ ಟೀಮ್ಸ್ ಅನ್ನ ಕೂಡ ಮಾಡಿ, ಇಲ್ಲೀಗಲ್ ಆಗಿ ಎಲ್ಲಾದ್ರೂ ಸೇಲ್ ಮಾಡ್ತಿದ್ರೆ ಅಥವಾ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ ಅನ್ನ ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾರೆ. ಜೊತೆಗೆ ನೋಡ್ರಿ, ಯಾವುದೇ ತರ ಅಂತ ಪ್ಲಾಸ್ಟಿಕ್ ಮೂವ್ಮೆಂಟ್ ಸ್ಟೇಟ್ ಇಂದ ರಾಜ್ಯ ಸರ್ಕಾರದಿಂದ ಇನ್ನೊಂದು ರಾಜ್ಯಕ್ಕೆ ಅಥವಾ ಯೂನಿಯನ್ ಟೆರಿಟರೀಸ್ ಹೋಗದೇ ಇರೋ ಹಾಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಾರ್ಡರ್ ಅಲ್ಲಿ ಚೆಕ್ ಪೋಸ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಾಗರಿಕರನ್ನು ಕೂಡ ಏನಪ್ಪಾ ಅಂದ್ರೆ ತುಂಬಾ ಎಂಪವರ್ ಮಾಡೋದಕ್ಕೋಸ್ಕರ ಅವ್ರಿಗೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಯಾರಾದ್ರೂ ಇಲ್ಲಿಗಲ್ ಆಗಿ ಮಾರ್ತಿದ್ರೆ ಅಥವಾ ಯಾರಾದ್ರೂ ಇಲ್ಲಿಗಲ್ ಆಗಿ ಯೂಸ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಎಂಪವರ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಗ್ರೀವೆನ್ಸ್ ರೀಅಡ್ರೆಸಲ್ ಸಿಸ್ಟಮ್ ಅನ್ನ ಮಾಡಿದ್ದಾರೆ, ರೀಅಡ್ರೆಸಲ್ ಅಪ್ಲಿಕೇಶನ್ಸ್ ನ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮ್ ಕಂಪ್ಲೇಂಟ್ ಏನಾದ್ರೂ ಇದ್ರೆ ಅದ್ರಲ್ಲಿ ರಿಜಿಸ್ಟ್ರೇಷನ್ ಮಾಡಬಹುದು. ಆಮೇಲೆ ಏನಪ್ಪಾ ಅಂದ್ರೆ CPCB ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅದರ ಆಕ್ಷನ್ ಅನ್ನ ತಗೋತಾರೆ. ಜೊತೆಗೆ ನೋಡ್ರಿ, ಈ ಸರ್ಕಾರಗಳು ಕೂಡ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕಡೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಏನಿದೆಯಲ್ಲ ಅದನ್ನು ಕೂಡ ಎಲಿಮಿನೇಟ್ ಮಾಡ್ತಿದೆ, ಅವೇರ್ನೆಸ್ ಕ್ಯಾಂಪೇನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಅಂದ್ರೆ ಪ್ರತಿಯೊಬ್ಬರಲ್ಲಿ ಅವೇರ್ನೆಸ್ ಅನ್ನ ಮೂಡಿಸಿದ್ದಾರೆ. ಇದ್ರ ಜೊತೆಗೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ಇಲ್ಲಿ ಎಂಟರ್ಪ್ರಿನರ್ಸ್, ಸ್ಟಾರ್ಟ್ಅಪ್, ಇಂಡಸ್ಟ್ರೀಸ್ ಮತ್ತೆ ಸ್ಟೇಟ್ ಲೋಕಲ್ ಎಲ್ಲರೂ ತಗೊಂಡ್ಬಂದು ಒಟ್ಟಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜೊತೆಗೆ ಏನಪ್ಪಾ ಅಂದ್ರೆ ಈ ಅವೇರ್ನೆಸ್ ಅನ್ನ ಮೂಡಿಸೋದ್ರ ಜೊತೆಗೆ ಒಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ನಾವೇನಾಗುತ್ತೆ ಅಂದ್ರೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಎಫೆಕ್ಟಿವ್ ಆಗಿ ಬ್ಯಾನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಉತ್ಪಾದಕರು ಇದಾರಲ್ಲ ಅವರಿಗೇನು ಮಿನಿಸ್ಟರ್ ಹೇಳಿದ್ರ ಅಂದ್ರೆ, ಸೊ ನೋಡ್ರಿ ಮಿನಿಸ್ಟರ್ ಏನ್ ಮಾಡಿದಾರೆ ಅಂದ್ರೆ ಒಂದು ನೋಟಿಫಿಕೇಶನ್ ಅಥವಾ ಸರ್ಕ್ಯುಲರ್ ನೈಸ್ ಮಾಡಿದ್ದಾರೆ. ಇಶ್ಯೂ ಮಾಡಿದ್ರಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ನಿಮ್ಮ ಪ್ರಾಡಕ್ಟ್ಸ್ ಗೆ ನೀವೇ ಜವಾಬ್ದಾರರು, ಇನ್ ಕೇಸ್ ನೀವೇನಾದ್ರೂ ಪ್ರಾಡಕ್ಟ್ಸ್ ಅನ್ನ ಬಿಟ್ರಿ ಅದು ಎನ್ವೈರನ್ಮೆಂಟಲಿ ಸೌಂಡ್ ಇರಲಿಲ್ಲ ಅಂದ್ರೆ ನಿಮ್ ಮೇಲೆ ನಾವು ಕೇಸ್ ಹಾಕ್ತೀವಿ. ಹಾಗಾಗಿ ನೀವೇನಪ್ಪ ಅಂದ್ರೆ ಈ ಎನ್ವೈರನ್ಮೆಂಟಲಿ ಸೌಂಡ್ ಮ್ಯಾನೇಜ್ಮೆಂಟ್ ಇರುವಂತ ಪ್ರಾಡಕ್ಟ್ ಅನ್ನ ಮಾತ್ರ ನೀವೇನಪ್ಪ ಅಂದ್ರೆ ಮಾರ್ಕೆಟ್ ಗೆ ರಿಲೀಸ್ ಮಾಡ್ಬೇಕು. ಅಂದ್ರೆ ಒಂದ್ಸರಿ ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದ್ಮೇಲೆ ಅದ್ರ ಲೈಫ್ ಎಂಡ್ ಆಗೋವರೆಗೂ ಏನಪ್ಪ ಅಂದ್ರೆ ನೀವೇ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ತುಂಬಾ ಕಳಪೆ ಹಂತದ ಉತ್ಪಾದನೆ ಮಾಡಿದ್ರೆ ಅದೇನಂದ್ರೆ ಬೇಗ ಹರಿದೋಗುತ್ತೆ, ಜನನು ಕೂಡ ಅದನ್ನ ಏನ್ ಮಾಡ್ತಾರಂದ್ರೆ ರಿಪೀಟ್ ಆಗಿ ಯೂಸ್ ಮಾಡಲ್ಲ, ಸೇಮ್ ಆಸ್ ಅ ಸಿಂಗಲ್ ಯೂಸ್ ಪ್ಲಾಸ್ಟಿಕ್.
ಅದಕ್ಕೋಸ್ಕರ ಅವರೇನು ಹೇಳ್ತಿದ್ದಾರೆ ಅಂದ್ರೆ, ನೀಟ್ ಆಗಿರೋ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಅನ್ನ ನೀವು ತಯಾರು ಮಾಡಿದ್ರೆ ಅಥವಾ ಮಲ್ಟಿಪಲ್ ಪರ್ಪಸ್ ಗೆ ತಯಾರು ಮಾಡಿದ್ರೆ ಅದರಲ್ಲಿ ನಿಮಗೆ ಯಾವುದೇ ತರನಾದ ಸಮಸ್ಯೆಗಳಿರಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಈ ಪ್ಲಾಸ್ಟಿಕ್ ವೇಸ್ಟ್ ಅನ್ನ ಕಮ್ಮಿ ಮಾಡೋದಕ್ಕೆ, ಪ್ಯಾಕೇಜ್ ಅನ್ನ ಪ್ರಮೋಟ್ ಮಾಡೋದಕ್ಕೆ, ಮತ್ತೆ ಅಲ್ಟರ್ನೇಟಿವ್ ಸ್ಟೆಪ್ಸ್ ಏನಿದೆ, ಮತ್ತೆ ಸಸ್ಟೈನಬಲ್ ಪ್ಲಾಸ್ಟಿಕ್ ಪ್ಯಾಕೇಜ್ ಅನ್ನ ಯಾವ ತರನಾಗಿ ಮಾಡ್ಬೇಕನ್ನೋದ ನೋಡ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ. ಹಾಗಾದ್ರೆ ಈ ಬ್ಯಾನ್ ಅನ್ನ ಮಾಡಿದ್ರಲ್ಲ, ಅದಕ್ಕಿರುವಂತಹ ಸಮಸ್ಯೆಗಳೇನು, ಚಾಲೆಂಜ್ ಗಳೇನಂದ್ರೆ, ಸೊ ನೋಡ್ರಿ ಬ್ಯಾನ್ ಯಾವಾಗ ಸಕ್ಸಸ್ ಆಗತ್ತಪ್ಪ ಅಂದ್ರೆ, ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಏನಪ್ಪ ಅಂದ್ರೆ ಸಕ್ಸಸ್ ಆಗುತ್ತೆ. ಒಬ್ರು ಪಾರ್ಟಿಸಿಪೇಟ್ ಮಾಡಿ ಇನ್ನೊಬ್ರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೆ ಇದು ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಾವು ನಮ್ಮ ಹಿಸ್ಟ್ರಿನ ನೋಡೋದಾದ್ರೆ, ಆಲ್ರೆಡಿ ಏನಪ್ಪ ಅಂದ್ರೆ 25 ಭಾರತದ ರಾಜ್ಯಗಳು ಇದನ್ನ ಬ್ಯಾನ್ ಮಾಡಿತ್ತು. ಆದ್ರೂ ಕೂಡ ಅಲ್ಲಿ ಏನಂದ್ರೆ ಮಿನಿಮಮ್ ಎಫೆಕ್ಟ್ ಆಗಿದೆ, ಯಾವುದೇ ತರನ ಅಂತ ಪೇಪರ್ ಅಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಎಫೆಕ್ಟಿವ್ ಇನ್ಸೆನ್ಸ್ ಕೂಡ ಲಿಮಿಟೆಡ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾವ್ದಕ್ಕಂದ್ರೆ ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಕ್ಯಾಂಪೇನ್ ಇಲ್ಲ, ಜೊತೆಗೆ ನೋಡ್ರಿ ಕೆಲವೊಂದು ಬ್ಯಾನ್ ಐಟಮ್ಸ್ ನ ಮಾಡಿರ್ತಾರೆ. ಯಾವ್ಯಾವ ಬ್ಯಾನ್ ಅನ್ನ ಮಾಡಿರ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಬಲೂನ್ ಸ್ಟಿಕ್ಸ್ ಇರ್ಬೋದು ಅಥವಾ ಇಯರ್ ಬರ್ಡ್ಸ್ ಇರ್ಬೋದು, ಈ ತರದ ಐಟಮ್ಸ್ ನ ನೀವು ಬ್ಯಾನ್ ಮಾಡಿದಾಗ ಇಲ್ಲಿ ನೋಡ್ರಿ ಮ್ಯಾನುಫ್ಯಾಕ್ಚರರ್ ಯಾರಿರ್ತಾರಪ್ಪ ಅಂದ್ರೆ ಲೋಕಲ್ಸ್ ಇರ್ತಾರೆ. ಸೊ ಅವರಿಗೆ ಲೋಕಲ್ಸ್ ಗೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ, ಅವ್ರು ಲೋಕಲ್ ಅಲ್ಲೇ ಸೇಲ್ ಮಾಡೋದ್ರಿಂದ ನಿಮಗೆ ಪ್ರಾಡಕ್ಟ್ ಅನ್ನ ಟ್ರೇಸ್ ಮಾಡಿ ಮತ್ತೆ ಆ ಬ್ಯಾನ್ ಮಾಡೋದು ನಿಮಗೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಲ್ಲಿ ನಿಮಗೆ ಸಿಕ್ಕಾಗ ಮಾತ್ರ ಏನಪ್ಪ ಅಂದ್ರೆ ಈ ಬ್ಯಾನ್ ಏನ್ ಮಾಡಿದ್ರಲ್ಲ ಅದು ಎಫೆಕ್ಟಿವ್ ಆಗುತ್ತೆ. ಬಿಟ್ಟು ಪ್ರತಿ ಒಬ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಿ ಇನ್ನೊಬ್ರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ ಅದು ಎಫೆಕ್ಟಿವ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ವೇ ಫಾರ್ವರ್ಡ್ ಏನು, ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕಂದ್ರೆ, ಸೊ ನೋಡ್ರಿ ಫಸ್ಟ್ ಕನ್ಸ್ಯೂಮರ್ ಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅವೇರ್ನೆಸ್ ಕ್ಯಾಂಪೇನ್ ಮಾಡ್ಬೇಕು. ಯಾವ ತರನಾಗ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಮೂಲಕ, ಟಿವಿ ನ್ಯೂ ಆಡ್ ಮೂಲಕ ಅಥವಾ ಟಿವಿ ಕಮರ್ಷಿಯಲ್ಸ್ ಮೂಲಕ ಮತ್ತೆ ಸೋಷಿಯಲ್ ಮೀಡಿಯಾ ಮೂಲಕ ಏನಪ್ಪ ಅಂದ್ರೆ ಈ ತರನಾಗಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದೀವಿ ಅಂತ ತೋರಿಸಬೇಕು. ಜೊತೆಗೆ ನೋಡ್ರಿ ಸಸ್ಟೈನಬಲ್ ಅಲ್ಟರ್ನೇಟಿವ್ಸ್ ಏನಿದೆಯಲ್ಲ ಅದನ್ನು ಕೂಡ ಕಂಪನೀಸ್ ಕಂಡಿಡ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೋಸ್ಕರ ಅವ್ರು ಏನಪ್ಪ ಅಂದ್ರೆ ಅವರಲ್ಲಿರುವಂತಹ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಅಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ರಾಬ್ಲಮ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಸರ್ಕಾರದ ಮಾತ್ರ ಸಮಸ್ಯೆ ಆಗಬಾರದು. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಇಂಡಸ್ಟ್ರೀಸ್ ಅಂದ್ರೆ ಯಾವ್ಯಾವ ಕೈಗಾರಿಕೆಗಳಿದ್ದಾರೆ, ಯಾರ್ಯಾರು ಉತ್ಪಾದಕರು ಇದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರ್ಯಾರು ಕನ್ಸ್ಯೂಮರ್ಸ್ ಇದ್ದಾರೆ, ಎಲ್ಲರಿಗೂ ಒಟ್ಟಿಗೆ ಕೂಡಿ ಕೆಲಸ ಮಾಡಿದಾಗ ಏನಪ್ಪ ಅಂದ್ರೆ ಈ ಬ್ಯಾನ್ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಫೈಂಡಿಂಗ್ ಅಲ್ಟರ್ನೇಟಿವ್ಸ್ ಟು ಪ್ಲಾಸ್ಟಿಕ್ ಇದೆಯಲ್ಲ ಅದು ತುಂಬಾ ಡಿಫಿಕಲ್ಟಿ ಏನ್ ಅನ್ಸಲ್ಲ, ಲಿಟಲ್ ಡಿಫಿಕಲ್ಟಿ ಅನ್ಸುತ್ತೆ. ಅದಾದ್ಮೇಲೆ ನೋಡ್ರಿ ನಾವು ಈಗಾಗಲೇ ಕೆಲವೊಂದಿಷ್ಟು ಆಪ್ಷನ್ಸ್ ಅನ್ನ ಕಂಡಿಟ್ಕೊಂಡಿದ್ವಿ, ಅದನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಮತ್ತೆ ಕಂಪೋಸಿಬಲ್ ಪ್ಲಾಸ್ಟಿಕ್ ನ ನಾವು ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಒಟ್ಟಾರೆ ಈಗ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ನಮ್ಗೆ ತುಂಬಾ ಈಸಿ ಅನ್ಸಿದ್ರು ಕೂಡ ಏನಪ್ಪ ಅಂದ್ರೆ ಈ ರಿಯಾಲಿಟಿ ಒಳಗೆ ನೋಡಿದಾಗ ಅದೇನಂದ್ರೆ ಫಿಸಿಬಿಲಿಟಿ ಅನ್ಸಲ್ಲ, ಯಾಕಂದ್ರೆ ರಿಯಾಲಿಟಿನೇ ಬೇರೆ ಇರುತ್ತೆ, ನಾವು ಪೇಪರ್ ಅಲ್ಲಿ ಓದ್ಬೇಕಾರೇ ಬೇರೆ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಓವರ್ ಆಲ್ ನಿಮ್ಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಂದ ಏನೇನ್ ಹಾರ್ಮ್ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ. ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ನೋಡ್ರಿ, ಅಕಾಡೆಮಿಯ ರಿಸರ್ಚ್ ಅಂಡ್ ಕ್ಲಾಸ್ ಸೀಲಿಂಗ್ ಇನ್ ಇಂಡಿಯಾ. ಸೊ ಇಲ್ಲಿ ಏನ್ ಡಿಸ್ಕಷನ್ ಮಾಡ್ತಿದಾರಂದ್ರೆ ಆಥರ್ ಇಲ್ಲಿ ವುಮನ್ ಪಾರ್ಟಿಸಿಪೇಷನ್ ಇನ್ ಹೈಯರ್ ರೂಲ್ಸ್, ಇಲ್ಲಿ ಏನ್ ಕಂಪಾರಿಸನ್ ಮಾಡ್ತಿದಾರೆ ನೋಡ್ರಿ, ಗವರ್ಮೆಂಟ್ ವರ್ಸಸ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ನ ಕಂಪಾರಿಸನ್ ಮಾಡ್ತಿದ್ದಾರೆ. ಯಾವ ತರನಾಗಿ ಪ್ರೈವೇಟ್ ಅಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ ಉನ್ನತ ಮಟ್ಟದ ಸ್ಥಾನಗಳಲ್ಲಿ ಏನಪ್ಪ ಅಂದ್ರೆ ಅವಕಾಶವನ್ನ ಕೊಡ್ತಾರೆ, ಯಾವ ತರನಾಗಿ ಗವರ್ಮೆಂಟ್ ಅಲ್ಲಿ ಕೊಡ್ತಾ ಇಲ್ಲ. ಸೊ ಇದು ನಿಮ್ಗೆ ಏನಾಗಬಹುದು ಅಂದ್ರೆ ಜೆಂಡರ್ ಡಿಸ್ಪ್ಯಾರಿಟಿ ಅಥವಾ ಲಿಂಗ ಅಸಮಾನತೆ ಅಥವಾ ಲಿಂಗ ಸಮಾನತೆಗೆ ತೆಗೆದುಕೊಳ್ಬಹುದಂತ ಕೆಲವೊಂದಿಷ್ಟು ಕ್ರಮಗಳನ್ನು ಕೇಳ್ತಾರಲ್ಲ, ಅದರಲ್ಲಿ ಏನಪ್ಪ ಅಂದ್ರೆ ಈ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರೆಲ್ಲ ಐಎಎಸ್ ಎಕ್ಸಾಮ್ ನ ಪ್ರಿಪೇರ್ ಆಗ್ತಿರ್ತೀರ ಅಥವಾ ಪಿಎಸ್ಐ ಎಕ್ಸಾಮ್ ನ ಪ್ರಿಪೇರ್ ಆಗ್ತಿರ್ತಾರಲ್ಲ, ಈ ಆರ್ಟಿಕಲ್ ಇಂದ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ತೆಗೆದಿಟ್ಕೊಂಡು ನಿಮ್ಮ ಎಸ್ಎಗೆ ನೀವು ಹಾಕಿದ್ರೆ ಅದಿನ್ನೂ ಕೂಡ ಏನಪ್ಪ ಅಂದ್ರೆ ಚೆನ್ನಾಗಿ ಮೂಡ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಲಿಂಗ ತಾರತಮ್ಯ ಇದೆಯಲ್ಲ, ಇದು ಫಸ್ಟ್ ಯಾವಾಗ ಬಂತಪ್ಪ ಅಂದ್ರೆ ಫಸ್ಟ್ ಬೆಳಕಿಗೆ ಬಂದಿದೆ 1933 ಎಸ್ಪೆಷಲಿ ಯಾವ್ದ್ರೊಳಗಂದ್ರೆ ಹೈಯರ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಯಾವಾಗಪ್ಪ ಅಂದ್ರೆ ಸಿ ವಿ ರಾಮಣ್ಣ ಅವರು ಒಂದು ರಿಸರ್ಚ್ ಅನ್ನ ಮಾಡ್ತಿರ್ತಾರೆ, ಅವ್ರ ಗೈಡ್ಲೈನ್ಸ್ ಒಳಗೆ ಏನಪ್ಪ ಅಂದ್ರೆ ಒಬ್ರು ಅವ್ರಿಗೆ ಹೆಲ್ಪ್ ಅನ್ನ ಕೇಳಕ್ ಬರ್ತಾರೆ, ಯಾರಂದ್ರೆ ಕಮಲ ಸೋಯೇನನ್ ಅವರು. ಇವರು ಏನಪ್ಪ ಅಂದ್ರೆ ಸಿ ವಿ ರಾಮಣ್ಣ ಅವ್ರ ಹತ್ರ ನಾವು ರಿಸರ್ಚ್ ಮಾಡ್ತೀನಿ ಅಂತ ಬಂದಾಗ ಸಿ ವಿ ರಾಮಣ್ಣ ಅವ್ರು ಏನಂದ್ರೆ ಕಂಪ್ಲೀಟ್ ಆಗಿ ಅವ್ರನ್ನ ಸೇರಿಸ್ಕೊಳ್ಳಲ್ಲ, ಬಿಕಾಸ್ ಏನಪ್ಪ ಅಂದ್ರೆ ಅವರು ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಆಮೇಲೆ ಈ ಹೆಣ್ಮಕ್ಳು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮನ್ನ ಯಾಕೆ ನೀವು ಅಕ್ಸೆಪ್ಟ್ ಮಾಡಲಿಲ್ಲ ನಿಮ್ಗೆ ಏನಪ್ಪ ಅಂದ್ರೆ ಪಿ ಎಚ್ ಡಿ ಮಾಡಕ್ಕೆ ಅಂತ ಹೇಳಿದಾಗ ನೆಕ್ಸ್ಟ್ ಅವರು ಸತ್ಯಾಗ್ರಹ ಕೊಡ್ತಾರೆ. ಅದಾದ್ಮೇಲೆ ನೋಡ್ರಿ 1 ವರ್ಷ ಅವ್ರಿಗೆ ಚಾನ್ಸ್ ಅನ್ನ ಕೊಡ್ತಾರೆ. ಚಾನ್ಸ್ ಅನ್ನ ಕೊಟ್ಟು ಅವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ಈ 1 ವರ್ಷದಲ್ಲಿ ನೀವೇನಂದ್ರೆ ನಿಮ್ಮ ವರ್ಕ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವು ಮುಂದ್ಗಡೆ ತಗೊಂಡು ಹೋಗ್ತೀವಿ ಅಥವಾ ಮುಂದೆ ಕೆಲಸವನ್ನ ಒರೆಸ್ತೀವಿ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ ಅವರು ಹೇಳ್ತಾರೆ. ಇದಾದ್ಮೇಲೆ ಸೆಕೆಂಡ್ ಇನ್ಸ್ಟೆಂಟ್ ಯಾವಾಗ ಬರುತ್ತಪ್ಪ ಅಂದ್ರೆ 1932 ಅವಾಗ ನೋಡ್ರಿ ಪ್ರೊಫೆಸರ್ ಡಿ ಎಂ ಬೋಸ್ ಹತ್ರ ಏನಪ್ಪ ಅಂದ್ರೆ ಇವರು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿರ್ತಾರೆ. ಅವಾಗ ಏನಪ್ಪ ಅಂದ್ರೆ ವಿದಾ ಚೌಧರಿ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ರಿಸರ್ಚ್ ಮಾಡಕ್ಕೆ ಇವ್ರ ಹತ್ರ ಜಾಯ್ನ್ ಆಗ್ತಾರೆ.
ಬಟ್ ಅವಾಗ ಕೂಡ ಏನಪ್ಪಾ ಅಂದ್ರೆ ಈ ಡಿ ಎಂ ಬೋಸ್ ಅವರು ಇವ್ರಿಗೆ ರಿಸರ್ಚ್ ಮಾಡಕ್ಕೆ ಅನುಕೂಲವನ್ನ ಮಾಡ್ಕೊಡಲ್ಲ, ಬಿಕಾಸ್ ಹಿ ಈಸ್ ಅ ವುಮೆನ್ ಅಂತ ಹೇಳಿ. ಅದಾದ್ಮೇಲೆ ಅವರು ಅನ್ಡಿಟರ್ಮೈನ್ಡ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ನೋಡ್ರಿ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಈ ಕಾಸ್ಮೆಟಿಕ್ಸ್ ಅಲ್ಲಿ ತುಂಬಾ ಕೆಲಸವನ್ನ ಮಾಡ್ತಾರೆ. ಯಾರಂದ್ರೆ ಈ ವಿದಾ ಚೌಧರಿ ಅವರು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ನೋಡ್ರಿ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ಸ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಈ ಎಸ್ಪೆಷಲಿ ಹೈಯರ್ ಎಜುಕೇಶನ್ಸ್ ಅಲ್ಲಿ ಯಾವಾಗಿಂದ ಟ್ರೇಸ್ ಆಗುತ್ತೆ ಅಂದ್ರೆ ನಮಗೆ 1930s ಟ್ರೇಸ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇವೆರಡು ಏನಪ್ಪ ಅಂದ್ರೆ ತುಂಬಾ ಒಳ್ಳೆ ಉದಾಹರಣೆಗಳು ಅಂತ ಅವರು ಹೇಳ್ತಿದ್ದಾರೆ. ಸೊ ನಾವಿಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂದ್ರೆ ಏನೇನ್ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ, ಸೊ ಯಾವ್ಯಾವ ತರನಾಗಿ ನಾವು ಡೆವಲಪ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡ್ರಿ ಇಲ್ಲಿ ಫಸ್ಟ್ ಗವರ್ಮೆಂಟ್ ಇನಿಷಿಯೇಟಿವ್ ನ ಏನ್ ಡಿಸ್ಕಸ್ ಮಾಡ್ತಿದಾರಂದ್ರೆ, ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನಪ್ಪಾ ಅಂದ್ರೆ ಈ ಹೆಣ್ಣು ಮಕ್ಕಳ ವರ್ಕ್ ಫೋರ್ಸ್ ಪಾರ್ಟಿಸಿಪೇಷನ್ ಒಳಗೆ ಅಥವಾ ಲಿಂಗ ಸಮಾನತೆಗೋಸ್ಕರ ಏನಪ್ಪಾ ಅಂದ್ರೆ ತುಂಬಾ ಇನಿಷಿಯೇಟಿವ್ಸ್ ತಗೊಂಡಿದೆ. ಅಂತದ್ರಲ್ಲಿ ಫಸ್ಟ್ ಇನಿಷಿಯೇಟಿವ್ ಏನಪ್ಪಾ ಅಂದ್ರೆ GITI ಅಥವಾ ಗತಿ ಅಂತ ನಾವು ಹೇಳ್ಬೋದು, ಜೆಂಡರ್ ಅಡ್ವಾನ್ಸ್ಮೆಂಟ್ ಫಾರ್ ಟ್ರಾನ್ಸ್ಫಾರ್ಮೇಶನ್ ಇನ್ಸ್ಟಿಟ್ಯೂಷನ್. ಇದು ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಲ್ಲಿ ಇರುವಂತಹ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿದೆ. ಇಲ್ಲೇನಂದ್ರೆ ಮಹಿಳೆಯರಿಗೆ ಇಲ್ಲಿ ಲಿಂಗ ಸಮಾನತೆ ಸಿಗ್ಲಿ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ವಿಜ್ಞಾನ ಮತ್ತೆ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಇನಿಷಿಯೇಟಿವ್ ಏನ್ ತಗೊಂಡಿದ್ದಾರೆ ಅಂದ್ರೆ ನಾಲೆಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಡ್ವಾನ್ಸ್ಮೆಂಟ್ ಥ್ರೂ ನರಿಶಿಂಗ್. ಇದಕ್ಕೆ ನಾವು ಶಾರ್ಟ್ ಫಾರ್ಮ್ ಆಗಿ ಏನಂತ ಕರಿತೀವಿ ಅಂದ್ರೆ ಕಿರಣ್ ಅಂತ ಕರಿತೀವಿ. ಇದು ಕೂಡ ಏನಪ್ಪಾ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡರ್ ಬರುತ್ತೆ. ಇಲ್ಲಿ ಕೂಡ ಏನಪ್ಪಾ ಅಂದ್ರೆ ಈ ಮಹಿಳಾ ಸೈಂಟಿಸ್ಟ್ಗೆ, ಮಹಿಳಾ ಸೈಂಟಿಸ್ಟ್ಗೆ ಏನಪ್ಪಾ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಈ ಫ್ಯಾಮಿಲಿಯಿಂದ ಏನಾದರೂ ತೊಂದರೆಗಳಾದ್ರೆ ಅಥವಾ ಫ್ಯಾಮಿಲಿ ರೀಸನ್ಸ್ ಇಂದ ಅವರು ಸೈಂಟಿಸ್ಟ್ ಪಾರ್ಟಿಸಿಪೇಷನ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಂಥದ್ರಲ್ಲಿ ಏನಪ್ಪಾ ಅಂದ್ರೆ ಇವರು ಎನ್ಕರೇಜ್ ಮಾಡ್ತಾರೆ, ವುಮನ್ ಪಾರ್ಟಿಸಿಪೇಷನ್ಗೆ ಬಹಳ ಎನ್ಕರೇಜನ್ಸ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ ಕೂಡ ಏನಪ್ಪಾ ಅಂದ್ರೆ ಕ್ರಂಚಸ್ ಅನ್ನ ತೆಗೆದಿದೆ. ಇಲ್ಲಿ ಕ್ರಂಚಸ್ ಅಂದ್ರೆ ಏನಪ್ಪಾ ಅಂದ್ರೆ ಶಿಶು ವಿಹಾರ ಅಂತ ನಾವು ಕರಿಬಹುದು. ಇವರು ಇದ್ರ ಜೊತೆಗೆ ಏನಂದ್ರೆ ಶಿಶು ವಿಹಾರಗಳನ್ನು ಕೂಡ ತೆಗೆದಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಯೂನಿವರ್ಸಿಟೀಸ್ ಏನಪ್ಪಾ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಅವಕಾಶಗಳನ್ನ ಸಿಗ್ಲಿ ಅಂತೇಳಿ ಇನ್ನು ಅವ್ರ ಎಂಪ್ಲಾಯೀಸ್ಗೆ ಏನ್ ಬೆಸ್ಟ್ ಫೆಸಿಲಿಟೀಸ್ ಬೇಕಲ್ಲ ಆ ಫೆಸಿಲಿಟೀಸ್ ಕೂಡ ಕೊಡ್ತಿದೆ. ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟರು ಕೂಡ ನಮ್ಗೇನಪ್ಪಾ ಅಂದ್ರೆ ಇದೇನ ಲಿಂಗ ಅಸಮಾನತೆ ಇದೆಯಲ್ಲ ಅದನ್ನ ತೆಗಿಯಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ ಆಥರ್ ಸ್ಪೆಷಲಿ ಯಾವ್ದ್ರಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ಸ್ಟೆಮ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಸ್ಟೆಮ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಣ್ಮಕ್ಳ ಪಾರ್ಟಿಸಿಪೇಷನ್ ಯಾವ ತರನಾಗಿದೆ ಅಂತ ಅವರು ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಮಹಿಳೆಯರು ಮತ್ತೆ ಸ್ಟೆಮ್ಸ್ ಅಂತ ಡಿಸ್ಕಷನ್ ಮಾಡಿದಾಗ, ಸೊ ನೋಡ್ರಿ ನಾವು ಅಕಾಡೆಮಿಕ್ ರೇಷ್ಯೋಗೆ ಹೋದಾಗ ಅಥವಾ ಅಕಾಡೆಮಿಕ್ ಸ್ಟಡಿ ಮಾಡಿದಾಗ ಏನಪ್ಪಾ ಅಂದ್ರೆ ಇದು ಡಿಸಪಾಯಿಂಟಿಂಗ್ ಅನ್ಸುತ್ತೆ. ಯಾಕಂದ್ರೆ ಯುನೆಸ್ಕೋ ಡಾಟಾ ಪ್ರಕಾರ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಲೋಯೆಸ್ಟ್ ಪೊಸಿಷನ್ ಇದೆ ಯಾವ್ದ್ರೊಳಗೆ ಅಂದ್ರೆ ಈ ರಿಸರ್ಚ್ ಅನ್ನ ತಗೊಂಡಾಗ ಕೇವಲ ಏನಪ್ಪಾ ಅಂದ್ರೆ 14% ಮಾತ್ರ ಮಹಿಳಾ ರಿಸರ್ಚರ್ ಇದ್ದಾರೆ. ಯಾವ್ದ್ರಲ್ಲಿ ಅಂದ್ರೆ ಎಸ್ಪೆಷಲಿ ಸ್ಟೆಮ್ಸ್ ಏರಿಯಾದಲ್ಲಿ. ಟೋಟಲ್ ಪಾಪ್ಯುಲೇಷನ್ ಸ್ಟೆಮ್ಸ್ ತಗೊಂಡಾಗ ಅದರಲ್ಲಿ 14% ಮಾತ್ರ ಏನಪ್ಪಾ ಅಂದ್ರೆ ಮಹಿಳೆಯರಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪಾ ಅಂದ್ರೆ ಇದು ಬಹಳಷ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಂದ ಏನಪ್ಪಾ ಅಂದ್ರೆ ಮುಂದಿಲ್ಲ, ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕೂಡ ಇದರಲ್ಲಿ ತುಂಬಾ ಮುಂದಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಜಪಾನ್ ಅಲ್ಲಿ ಈ ರೇಷ್ಯೋ ಎಷ್ಟಿದೆ ಅಂದ್ರೆ 16% ಇದ್ರೆ, ನೆದರ್ಲ್ಯಾಂಡ್ಸ್ ಅಲ್ಲಿ 26% ಇದೆ, ಯುನೈಟೆಡ್ ಸ್ಟೇಟ್ಸ್ ಅಂದ್ರೆ ಅಮೆರಿಕದಲ್ಲಿ 27% ಇದ್ರೆ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಎಷ್ಟಿದೆ ಅಂದ್ರೆ 39% ಇದೆ. ಅಂದ್ರೆ ಓವರ್ ಆಲ್ ಸ್ಟೆಮ್ ಅಲ್ಲಿ ಮಹಿಳಾ ರಿಸರ್ಚರ್ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ 39% ಇದೆ. ಸೊ ಹಾಗಾದ್ರೆ ಯಾವ್ಯಾವ ದೇಶದಲ್ಲಿ ತುಂಬಾ ಒಳ್ಳೆ ನಂಬರ್ಸ್ ಇದೆ ಫೀಮೇಲ್ ಟು ಮೇಲ್ ರಿಸರ್ಚರ್ ಅಂದ್ರೆ ಮಹಿಳೆಯರಿಂದ ಪುರುಷರಿಗೆ ಎಲ್ಲೆಲ್ಲಿ ಚೆನ್ನಾಗಿ ರಿಸರ್ಚ್ ಚೆನ್ನಾಗಿದೆಯಪ್ಪ ಅಥವಾ ರೇಷ್ಯೋ ಚೆನ್ನಾಗಿದೆ ಅಂದ್ರೆ, ಸೊ ನೋಡ್ರಿ ಸೌತ್ ಆಫ್ರಿಕಾದಲ್ಲಿ ಚೆನ್ನಾಗಿದೆ, ಇದಾದ್ಮೇಲೆ ಈಜಿಪ್ಟ್ ಅಲ್ಲಿ ಚೆನ್ನಾಗಿದೆ. ಅಲ್ಲಿ ಎಷ್ಟು ಜನ ಇದಾರಪ್ಪ ಅಂದ್ರೆ ಈ ಒಟ್ಟು 100 ಇದ್ರೆ ಅದರ 45 ಏನಪ್ಪಾ ಅಂದ್ರೆ ಹೆಣ್ಣು ಮಕ್ಳು ಇರ್ತಾರೆ ರಿಸರ್ಚ್ ಅಲ್ಲಿ. ಅದಾದ್ಮೇಲೆ ಕ್ಯೂಬಾದಲ್ಲಿ ಆಲ್ಮೋಸ್ಟ್ 49 ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಹೈಯೆಸ್ಟ್ ಅಲ್ಲಿ ಇದೆ ಅಂದ್ರೆ ಟುನೇಷಿಯಾ. ಸೊ ನೋಡ್ರಿ ಟುನೇಷಿಯಾ ಒಂದು ಚಿಕ್ಕ ರಾಷ್ಟ್ರ, ಆಫ್ರಿಕಾದ ಒಂದು ಚಿಕ್ಕ ರಾಷ್ಟ್ರ. ಇಲ್ಲಿ ಏನಪ್ಪಾ ಅಂದ್ರೆ ಓವರ್ ಆಲ್ ರಿಸರ್ಚ್ ಪಾಪ್ಯುಲೇಷನ್ 55% ಯಾರು ಇರ್ತಾರೆ ಅಂದ್ರೆ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಅರ್ಜೆಂಟೈನಾ, ಅದಾದ್ಮೇಲೆ ಬರೋದು ಯಾವ್ದಪ್ಪ ಅಂದ್ರೆ ನ್ಯೂಜಿಲೆಂಡ್ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರ ನಾವು ಗ್ರಾಜ್ಯುಯೇಷನ್ ನ ಕಂಪಾರಿಸನ್ ಮಾಡಿದ್ರೆ ಅಂದ್ರೆ ಸ್ಟೆಮ್ ಗ್ರಾಜ್ಯುಯೇಷನ್ಸ್ ನ ಕಂಪೇರ್ ಮಾಡಿದ್ರೆ ಓವರ್ ಆಲ್ ವುಮೆನ್ ಪಾರ್ಟಿಸಿಪೇಷನ್ ಎಷ್ಟಿದೆ ಅಂದ್ರೆ ಪದವಿ ಟೈಮ್ ಅಲ್ಲಿ ಎಷ್ಟು ಜನ ಮಹಿಳೆಯರು ಇರ್ತಾರಪ್ಪ ಅಂದ್ರೆ ಪುರುಷರಿಗೆ 43% ಇರ್ತಾರೆ. ಇದು ಏನಪ್ಪಾ ಅಂದ್ರೆ ಪ್ರಪಂಚದಲ್ಲೇ ಹೈಯೆಸ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ರಿಸರ್ಚ್ ಬಂದಾಗ ಏನಾಗುತ್ತಪ್ಪ ಅಂದ್ರೆ ಇದು ಕೇವಲ 14% ಮಹಿಳೆಯರು ಮಾತ್ರ ಜಾಯ್ನ್ ಆಗ್ತಾರೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಮತ್ತೆ ಯೂನಿವರ್ಸಿಟಿಗೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ರಿಸರ್ಚ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಡ್ರಾಪ್ ಆಗ್ತಾರೆ ಅಂದ್ರೆ ಮಹಿಳೆಯರು 27% ಡ್ರಾಪ್ ಆಗ್ತಾರೆ ಕಂಪೇರ್ ಟು 73% ಮೇಲೆ. ಅಂದ್ರೆ ಈಗೇನ್ ಗ್ರಾಜ್ಯುಯೇಟ್ ಅಲ್ಲಿ 43% ಇರುತ್ತಲ್ಲ ಅದೊಮ್ಮೆ 14% ಡ್ರಾಪ್ ಆಗುತ್ತೆ,
ಸೊ ಅವ್ರದ್ರಲ್ಲಿ ರೇಷಿಯೋ ಎಷ್ಟು ಬರುತ್ತೆ ಅಂದ್ರೆ 27% ಜನ ಮಾತ್ರ ಏನಪ್ಪ ಅಂದ್ರೆ ರಿಸರ್ಚ್ಗೆ ಜಾಯ್ನ್ ಆಗ್ತಾರೆ. ಹಾಗಾಗಿ ನಿಮ್ಗೆ ಏನಪ್ಪ ಅಂದ್ರೆ ಎಲ್ಲಾದ್ರೂ ಯೂನಿವರ್ಸಿಟಿಗೆ ಹೋದಾಗ ಟಾಪ್ ಫ್ಯಾಕಲ್ಟಿ ನೋಡಿದಾಗ ಅಲ್ಲಿ ಹೆಣ್ಮಕ್ಳು ತುಂಬಾ ರೇರ್ ಆಗಿ ಕಾಣ್ತಾರೆ, ಮಹಿಳೆಯರು ತುಂಬಾ ರೇರ್ ಆಗಿ ಕಾಣ್ತಾರೆ. ಇದಕ್ಕಿಂತ ಇನ್ನೂ ಬಾದರ್ ಮಾಡೋದೇನು ಮತ್ತೆ ಇನ್ನೂ ವರಿಂಗ್ ಮಾಡೋದೇನಪ್ಪ ಅಂದ್ರೆ ನೀವು ಯಾವ್ಯಾವ ತರನಾಗಿ ಈ ಸಕ್ಸಸ್ ಅಥವಾ ಹೈ ಹೈರಾರ್ಕಿ ಒಳಗೆ ಹೋಗ್ತೀರಾ ಅಂದ್ರೆ ಈ ಫ್ಯಾಕಲ್ಟಿ ಲೆವೆಲ್ ಅಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಅಥವಾ ಡಿಸಿಷನ್ ಮೇಕಿಂಗ್ ಬಾಡಿಲಿ ಹೋಗ್ತಿರಲ್ಲ, ಹಂಗೇನಾಗ್ತಾರಪ್ಪ ಅಂದ್ರೆ ಮಹಿಳೆಯರ ಸಂಖ್ಯೆ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರನಾಗಿ ಪೊಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಅಷ್ಟು ಏನಪ್ಪ ಅಂದ್ರೆ ಮಹಿಳೆಯರು ಕಮ್ಮಿ ಆಗ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಇವನ್ ನೋಡ್ರಿ, ಅವ್ರ ಟ್ಯಾಲೆಂಟ್ ಇದ್ರು ಕೂಡ ಏನಪ್ಪ ಅಂದ್ರೆ ಈ ಪ್ರೊಸೆಸ್ಗೆ ಬಂದಾಗ ಅವ್ರನ್ನ ಸೆಲೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಟಾಪ್ 3 ಸೈನ್ಸ್ ಇನ್ಸ್ಟಿಟ್ಯೂಟ್ ಇಂದ ಎಷ್ಟೆಷ್ಟು ಮಹಿಳೆಯರಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಫಸ್ಟ್ ನೋಡ್ರಿ, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸ್, ಇದನ್ನ ನಾವು IAS ಅಂತ ಏನ್ ಕರಿತೀವಿ, ಇದನ್ನ 1934 ಎಸ್ಟಾಬ್ಲಿಷ್ ಮಾಡ್ತಾರೆ ಅಥವಾ ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಕೇವಲ 7% ಮಹಿಳೆಯರು ಟಾಪ್ ಪೊಸಿಷನ್ ಒಳಗಿದ್ದಾರೆ. ಇದಾದ್ಮೇಲೆ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ, ಇದನ್ನೇನಪ್ಪ ಅಂದ್ರೆ 1935 ಎಸ್ಟಾಬ್ಲಿಷ್ ಮಾಡ್ತಾರಲ್ಲ, ಇದರಲ್ಲಿ 5% ಮಹಿಳೆಯರು ಮಾತ್ರ ಏನಪ್ಪ ಅಂದ್ರೆ ಟಾಪ್ ಪೊಸಿಷನ್ ಒಳಗಿದ್ದಾರೆ. ಇದಾದ್ಮೇಲೆ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಇಂಡಿಯಾ, ಇದ್ರೊಳಗೆ ನೋಡ್ರಿ ಕೇವಲ 8% ಮಹಿಳೆಯರು ಮಾತ್ರ ಏನಪ್ಪ ಅಂದ್ರೆ ಟಾಪ್ ಪೊಸಿಷನ್ ಒಳಗಿದ್ರೆ, ಇದನ್ನ 1930 ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ರೀಸನ್ಸ್ ಏನು, ಯಾಕಂದ್ರೆ ಈ ಸ್ಟೆಮ್ಸ್ ಅಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಯಾಕೆ ಕಮ್ಮಿ ಆಗಿದೆ? ಸೊ ನೋಡ್ರಿ, ಈ ಒಂದು ರಿಪೋರ್ಟ್ ಬರುತ್ತೆ ಸ್ಟೆಮ್ ಇನ್ಸ್ಟಿಟ್ಯೂಟ್, ಅದ್ರ ಪ್ರಕಾರ ಏನಪ್ಪ ಅಂದ್ರೆ ಮಹಿಳೆಯರು ಎಷ್ಟು ಪರ್ಸೆಂಟೇಜ್ ಆಕ್ಯುಪೈ ಮಾಡ್ತಾರೆ ಪ್ರೊಫೆಷನಲ್ ಪೊಸಿಷನ್ ಒಳಗಂದ್ರೆ 20% ಅನ್ನ ಆಕ್ಯುಪೈ ಮಾಡ್ತಾರೆ. ಜೊತೆಗೆ ನೋಡ್ರಿ, ಎಷ್ಟು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇರುತ್ತಲ್ಲ ಅಷ್ಟು ಕಮ್ಮಿ ಏನಪ್ಪ ಅಂದ್ರೆ ಅಲ್ಲಿ ಮಹಿಳಾ ಎಂಪ್ಲಾಯೀಸ್ ಇರ್ತಾರೆ ಅಥವಾ ಮಹಿಳಾ ಉದ್ಯೋಗಿಗಳು ಇರ್ತಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, IIT ಮದ್ರಾಸ್ ಒಳಗೆ ಏನಪ್ಪ ಅಂದ್ರೆ 314 ಪ್ರೊಫೆಸರ್ಸ್ ಇದ್ರೆ ಅದರಲ್ಲಿ ಕೇವಲ 31 ಮಹಿಳೆಯರಿದ್ದಾರೆ. ಅದೇ ತರನಾಗಿ IIT ಬಾಂಬೆಲ್ ಏನಪ್ಪ ಅಂದ್ರೆ 143 ಪ್ರೊಫೆಸರ್ಸ್ ಇದ್ರೆ ಕೇವಲ 25 ಮಾತ್ರ ಏನಪ್ಪ ಅಂದ್ರೆ ಮಹಿಳೆಯರಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ, ಈ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಮಾತ್ರ ಅಲ್ಲ, ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಒಳಗೂ ಏನಪ್ಪ ಅಂದ್ರೆ ಎಷ್ಟು ಹೈಯರ್ ಪೊಸಿಷನ್ಗೆ ಹೋಗ್ತಿರಲ್ಲ ಅಷ್ಟು ಏನಪ್ಪ ಅಂದ್ರೆ ಮಹಿಳೆಯರ ಸಂಖ್ಯೆ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಡಿಸಿಷನ್ ಮೇಕಿಂಗ್ ಬಾಡಿ ಆದಂತ ಬೋರ್ಡ್ ಆಫ್ ಗವರ್ನರ್ಸ್ ಮತ್ತೆ ಕೌನ್ಸಿಲ್ ಆಫ್ ಇನ್ಸ್ಟಿಟ್ಯೂಟ್ ಇದ್ರೊಳಗೆ ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ಒಂದು ಸರ್ವೆ ಬಂದಿತ್ತು, ಯಾರು ಸರ್ವೆ ಮಾಡಿದ್ರು ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಅವರು ಸರ್ವೆ ಮಾಡಿದ್ರು. ಇದ್ರ ಪ್ರಕಾರ ಏನಪ್ಪ ಅಂದ್ರೆ ಈ ಕೇಂದ್ರ ಸರ್ಕಾರದ 54 ಇನ್ಸ್ಟಿಟ್ಯೂಟ್ ಅಥವಾ 7 ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂದ್ರೆ ಮಾತ್ರ ವೈಸ್ ಚಾನ್ಸಲರ್ ಇದ್ದಾರೆ, ಯಾರು ಮಹಿಳಾ ವೈಸ್ ಚಾನ್ಸಲರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ಈ ಸ್ಟೇಟ್ ಗವರ್ಮೆಂಟ್ ಇಂದ ಎಷ್ಟು ಯೂನಿವರ್ಸಿಟಿ ಇದಾವಪ್ಪ ಅಂದ್ರೆ 456 ಯೂನಿವರ್ಸಿಟೀಸ್ ಇದ್ರೆ, ಸ್ಟೇಟ್ ಯೂನಿವರ್ಸಿಟಿ ಇದ್ರೆ ಅದರಲ್ಲಿ 52 ಮಾತ್ರ ಏನಪ್ಪ ಅಂದ್ರೆ ಮಹಿಳಾ ವೈಸ್ ಚಾನ್ಸಲರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದೇನಪ್ಪ ಅಂದ್ರೆ ಕೇವಲ 11% ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ತರನ ನೋಡ್ರಿ, ಡೀಮ್ ಯೂನಿವರ್ಸಿಟೀಸ್ ಏನದಾವಲ್ಲ, ಡೀಮ್ಡ್ ಯೂನಿವರ್ಸಿಟೀಸ್, ಅದರೊಳಗೆ ಕೂಡ ಏನಪ್ಪ ಅಂದ್ರೆ 126 ಯೂನಿವರ್ಸಿಟೀಸ್ ಇದ್ರೆ ಕೇವಲ 10 ಮಾತ್ರ ಏನಪ್ಪ ಅಂದ್ರೆ ಮಹಿಳಾ ವೈಸ್ ಚಾನ್ಸಲರ್ ಅನ್ನ ಹೊಂದಿದ್ದಾವೆ. ಜೊತೆಗೆ ಪ್ರೈವೇಟ್ ಯೂನಿವರ್ಸಿಟೀಸ್ ಎಷ್ಟಿದಾವ ಅಂದ್ರೆ 419 ಇದ್ರೆ, ಅದರಲ್ಲಿ 23 ಪ್ರೈವೇಟ್ ಯೂನಿವರ್ಸಿಟೀಸ್ ಮಾತ್ರ ಏನಪ್ಪ ಅಂದ್ರೆ ಮಹಿಳಾ ವೈಸ್ ಚಾನ್ಸಲರ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಆಲ್ಮೋಸ್ಟ್ ಏನಪ್ಪ ಅಂದ್ರೆ 6% ಮಾತ್ರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಏನಿದಾವಲ್ಲ, 28th Century IIT ಖರಗ್ಪುರ್, IIT ಬಾಂಬೆ, ಇದ್ರೊಳಗು ಕೂಡ ಏನಪ್ಪ ಅಂದ್ರೆ ಮಹಿಳೆಯರು ಈ ಗವರ್ನಿಂಗ್ ಬಾಡಿಯಲ್ಲಿ ತುಂಬಾ ಕಮ್ಮಿ ಇರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ಏನ್ ಸೊಲ್ಯೂಷನ್ಸ್ ಕೊಡ್ಬೋದು? ಈಗ ಕಾರ್ಪೊರೇಟ್ ವರ್ಡ್ ಅನ್ನ ನೋಡಿದಾಗ ಗವರ್ಮೆಂಟ್ ಟು ಕಾರ್ಪೊರೇಟ್ ವರ್ಡ್ಗೆ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಕಂಪ್ಯಾರಿಸನ್ ನ ಮಾಡಬಹುದು ಅಥವಾ ಯಾವ ತರನಾಗಿ ಅಲ್ಲಿಂದ ನಾವೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ಅನ್ನ ಅಥವಾ ಕೀ ಥಿಂಗ್ಸ್ ಅನ್ನ ಡ್ರಾ ಮಾಡಬಹುದು ಅಂದ್ರೆ, ಸೊ ನೋಡ್ರಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಯಾವ ತರನಾಗಿ ಇದು ಮಹಿಳೆಯರ ಪಾರ್ಟಿಸಿಪೇಷನ್ ಗ್ರೋತ್ ಆಗ್ತಿದೆ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಫಸ್ಟ್ ಅವ್ರು ಹೇಳ್ತಾ ಹೋಗ್ತಾ ಇರೋದು ಏನಪ್ಪ ಅಂದ್ರೆ ಈ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಏನಪ್ಪ ಅಂದ್ರೆ ಬಿಗಿನಿಂಗ್ ಇಂದಾನೇ ಏನಪ್ಪ ಅಂದ್ರೆ ಅವ್ರಿಗೆ ಹೈಯರ್ ರೋಲ್ ಅಲ್ಲಿ ಅಡಾಪ್ಟ್ ಮಾಡ್ತಾ ಇದಾರೆ. ಸೊ ನೋಡ್ರಿ, ಸೀನಿಯರ್ ಮ್ಯಾನೇಜ್ಮೆಂಟ್ ಅಲ್ಲಿ ನೋಡ್ರಿ ಮಹಿಳೆಯರು ಎಷ್ಟು ಪರ್ಸೆಂಟೇಜ್ ಇರ್ತಾರೆ ಅಂದ್ರೆ 39% ಇರ್ತಾರೆ. ಇದು ಗ್ಲೋಬಲ್ ಎವರೇಜ್, ಅಂದ್ರೆ ಜಾಗತಿಕವಾಗಿ ಏನು ಸರಾಸರಿ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಆಗಿದೆ. ಜೊತೆಗೆ Fortune 500 ಕಂಪನೀಸ್ ಇದೆಯಲ್ಲ ಅದರಲ್ಲಿ 15% ಯಾರಿದಾರಪ್ಪ ಅಂದ್ರೆ ಮಹಿಳಾ ಬೋರ್ಡ್ ಮೆಂಬರ್ಸ್ ಇದ್ದಾರೆ. ಸೊ ನೋಡ್ರಿ, 500 ಅಲ್ಲಿ ನೀವು 15% ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟಾಗತ್ತಪ್ಪ ಅಂದ್ರೆ 500 x 10 ಅಂದ್ರೆ 50+5 75 ಮೆಂಬರ್ಸ್ ಯಾರಿರ್ತಾರೆ ಅಂದ್ರೆ ಮಹಿಳೆಯರು ಇರ್ತಾರೆ. ಇದು ತುಂಬಾ ಜಾಸ್ತಿ, ತುಂಬಾ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಪ್ರೈವೇಟ್ ಎಂಟರ್ಪ್ರೈಸಸ್ ಒಳಗೆ ಏನಪ್ಪ ಅಂದ್ರೆ ಈ ಮಹಿಳೆಯರ ಪಾರ್ಟಿಸಿಪೇಷನ್ ರೇಟ್ ಬೋರ್ಡ್ ಆಫ್ ಮೀಟಿಂಗ್ಸ್ ಒಳಗೆ ಎಷ್ಟೆಷ್ಟು ಜಾಸ್ತಿ ಆಗ್ತಿದೆ ಅಂದ್ರೆ 2016 15% ಇತ್ತು, 2018 16.9 ಆಯ್ತು, 2022 19.7 ಆಗಿದೆ. ಅಂದ್ರೆ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ
ಇವರ ಪೊಸಿಷನ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಟ್ರೆಂಡ್ ಏನಾದ್ರೂ ಜಾಸ್ತಿ ಆದ್ರೆ 2045ಕ್ಕೆ ಏನಪ್ಪ ಅಂದ್ರೆ ಲಿಂಗ ಸಮಾನತೆ ಬರುತ್ತೆ, ಅಟ್ ಲೀಸ್ಟ್ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಯಾಕೆ ಈ ಮಹಿಳೆಯರು ಏನಪ್ಪ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಮುಂದೆ ಬರ್ತಿದ್ದಾರೆ, ಯಾಕೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮುಂದೆ ಬರ್ತಿಲ್ಲ ಅಂದ್ರೆ, ಅದಕ್ಕೆ ನೋಡ್ರಿ ಎರಡು ರೀಸನ್ಸ್ ಅನ್ನ ಕೊಡ್ತಾರೆ ಹೈಯರ್ ಪೊಸಿಷನ್ ಬರಕ್ಕೆ. ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಒಬ್ಬರನ್ನ ಪ್ರಮೋಷನ್ಸ್ ಯಾವ ತರನಾಗಿ ಮಾಡ್ತಾರೆ ಅಂದ್ರೆ ಅವರ ಮೆರಿಟ್ ಲಿಸ್ಟ್ ಮೇಲೆ ಅಥವಾ ಅವರ ಮಾರ್ಕ್ಸ್ ಅಥವಾ ಅವರ ಮಾರ್ಕೆಟ್ ಓರಿಯೆಂಟೆಡ್ ಸ್ಕೀಮ್ಸ್ ಏನಿರುತ್ತೆ, ಅವ್ರ ಥಿಂಕಿಂಗ್ ಯಾವ ತರ ಇರುತ್ತೆ, ಅವ್ರ ಕಂಪ್ನಿ ಬಿಸ್ನೆಸ್ ಏನ್ ತರ್ತಾರೆ, ಇದ್ರ ಮೇಲೆ ಡಿಸೈಡ್ ಅನ್ನ ಮಾಡ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಅವ್ರಿಗೆ ಬೇಗ ಪ್ರಮೋಷನ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಏನಪ್ಪ ಅಂದ್ರೆ ಅವ್ರಿಗೆ ಹೈರಾರ್ಕಿ ಅಥವಾ ಅವ್ರಿಗೆ ಏನಪ್ಪ ಅಂದ್ರೆ ಪ್ರಮೋಷನ್ ಅನ್ನ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಕಾರಣ ಏನಿರ್ಬೋದಪ್ಪ ಅಂದ್ರೆ ಮಹಿಳೆಯರು ಹೆಚ್ಚು ಹೆಚ್ಚು ಪಾರ್ಟಿಸಿಪೇಟ್ ಮಾಡಲಿ ಅಂತ ಏನಪ್ಪ ಅಂದ್ರೆ ವರ್ಕ್ ಫೋರ್ಸ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ ಆಲ್ರೆಡಿ ಏನಪ್ಪ ಅಂದ್ರೆ ತುಂಬಾ ಹಿಂದೆಗೆ ಏನ್ ಮಾಡಿದಾರೆ ಅಂದ್ರೆ ಕೆಲವೊಂದಿಷ್ಟು ಸ್ಕೀಮ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಯಾವ್ಯಾವ ಸ್ಕೀಮ್ಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಫ್ಲೆಕ್ಸಿಬಲ್ ವರ್ಕ್ ಟೈಮ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ ಅವ್ರೇನಾದ್ರೂ ಇಂಟ್ರೀಮ್ ಬ್ರೇಕ್ ಅನ್ನ ತಗೊಂಡು ರಿಜಾಯ್ನ್ ಆಗ್ತೀನಿ ಅಂದ್ರೆ ಅವಕಾಶ ಅದಕ್ಕೂ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಅವ್ರದೇ ಆದಂತ ಸ್ಟೇಷನ್ಸ್ ಅನ್ನ ತೆಗ್ದಿದ್ದಾರೆ, ಅಂದ್ರೆ ಕಂಪ್ಲೀಟ್ಲಿ ಮಹಿಳೆಯರು ವರ್ಕ್ ಮಾಡುವಂತ ಸೆಕ್ಟರ್ಸ್ ಅನ್ನ ತೆಗ್ದಿದ್ದಾರೆ. ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಯಾವಾಗ ನಮ್ಮ ದೇಶದಲ್ಲಿ ಲಿಬರಲೈಸೇಷನ್ ಗ್ಲೋಬಲೈಸೇಷನ್ ಪ್ರೈವೇಟೈಸೇಷನ್ ಆಯ್ತಲ್ಲ 1990s ಅವಾಗಿಂದನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಗವರ್ಮೆಂಟ್ ಏನಪ್ಪ ಅಂದ್ರೆ ಈಗಿಂದ ಸ್ಕೀಮ್ ಅನ್ನ ತಗೊಂಡ್ರೆ ನಾವು ಅಟ್ಲೀಸ್ಟ್ 2047ಕ್ಕೆ ಏನ್ ಮಾಡ್ಬೋದು ಅಂದ್ರೆ ಲಿಂಗ ಸಮಾನತೆಗೆ ಬರಬಹುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಾವು ಕಾರ್ಪೊರೇಟ್ ಮಾಡೆಲ್ ಅನ್ನ ಅಡಾಪ್ಟ್ ಮಾಡ್ಕೊಂಡಾಗ ಮಾತ್ರ ಏನಪ್ಪ ಅಂದ್ರೆ ಗವರ್ಮೆಂಟ್ ಕಡೆನೂ ಗವರ್ಮೆಂಟ್ ಸೆಕ್ಟರ್ಸ್ ಅಲ್ಲ ಅಥವಾ ಗವರ್ಮೆಂಟ್ ಯೂನಿವರ್ಸಿಟೀಸ್ ಅಲ್ಲಿ ನಾವೇನಪ್ಪ ಅಂದ್ರೆ ಹೈಯರ್ ಪೊಸಿಷನ್ ಅಲ್ಲಿ ಮಹಿಳೆಯರನ್ನ ನೋಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.